फ्रेंड्स एल्लरिगू नमस्कार ज्ञानगंगोत्री संस्थेय इन्क्वेस्ट प्रचलित घटनेगळ सरणिगे तम्मेल्लरिगू स्वागत। सो इदु संचिके संख्ये 566 दिनांक 4ने अक्टोबर 2023। सो प्रचलित घटनेगळ अंत्यदल्लि एरडु एमसीक्यूस मत्ते आर्टिकल्स मध्यदल्लू कूड ओंदु प्रश्ने इरुत्ते। ई एल्ल प्रश्नेगळिगे उत्तरगळन्नु नीवु कमेंट सेक्षन् अल्लि तिळिसबहुदागिरुत्ते। सो इवत्तिन अपडेट्स अन्नु डिस्कस् माडोदक्किंत मुंचे नेन्नेय क्विज़्न सरि उत्तरगळु, सो प्रश्ने संख्ये 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ। ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ। ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನ ಯಾವಾಗ ನೀಡಲಾಯಿತು? ವೆನ್ ವಾಸ್ ದಿ ನೊಬೆಲ್ ಅವಾರ್ಡ್ ಗಿವನ್ ಫಾರ್ ದ ವೆರಿ ಫಸ್ಟ್ ಟೈಮ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1901 ಅಥವಾ 1901ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಅವಾರ್ಡ್ ಅನ್ನು ನೀಡಲಾಗಿರುತ್ತೆ। ಹಾಗಿದ್ರೆ ಈ ಒಂದು ನೊಬೆಲ್ ಅವಾರ್ಡ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ 2023ನೇ ಸಾಲಿನ ನೊಬೆಲ್ ಅವಾರ್ಡ್ಸ್ ವಿನ್ನರ್ಸ್ ಅನ್ನು ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ। ಸೊ ಮೊದಲ ಕ್ಯಾಟಗರಿ ಆಗಿರತಕ್ಕಂತ ಈ ಒಂದು ಫಿಸಿಯಾಲಜಿ ಮತ್ತೆ ಮೆಡಿಸಿನ್ ಅಂತ ಕರೀತೇವೆ, ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ವರ್ಷದ ನೊಬೆಲ್ ಅನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅನೌನ್ಸ್ ಮಾಡಿರ್ತಾರೆ। ಸೊ ಅವರಿಬ್ಬರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ। ಹಾಗಿದ್ರೆ ಈ ಒಂದು ಅವಾರ್ಡ್ ಅನ್ನು ಕೊಡ್ತಕ್ಕಂತವರು ಯಾರು ಅಂದ್ರೆ, ರಾಯಲ್ ಸ್ವೀಡಿಷ್ ಅಕಾಡೆಮಿಯಿಂದ ಕೊಡ್ತಕ್ಕಂತ ಅವಾರ್ಡ್ ಆಗಿರುತ್ತೆ। ಸೊ ಈ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಏನೋ ಕ್ಯಾಟಲಿನ್ ಕ್ಯಾರಿಕೋ ಮತ್ತೆ ಡ್ರ್ಯೂ ವೀಸ್ಮನ್ ಅಂತ ಹೇಳ್ತೇವೆ। ಸೊ ಇಬ್ಬರಿಗೆ ಈ ಒಂದು ಪ್ರಶಸ್ತಿಯನ್ನ ಶೇರ್ ಮಾಡಿರ್ತಾರೆ। ಸೊ ಇವರು ಕೊಟ್ಟಿರ್ತಕ್ಕಂತ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ, ನಮ್ಮ ಡಿಎನ್ಎ ಅಲ್ಲಿ ಬರ್ತಕ್ಕಂತ ಒಂದು ಕಣ, ಅದನ್ನ ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ। ಸೊ ಅದನ್ನ ಮಾಡಿಫೈ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಾರೆ। ಸೊ ನ್ಯೂಕ್ಲಿಯೋಸೈಡ್ ಏನು ಅಂದ್ರೆ ಏನು ಅನ್ನೋದನ್ನ ನಾನು ಮುಂದಿನ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ। ಸೊ ಈ ಒಂದು ಮಾಡಿಫಿಕೇಶನ್ ಅನ್ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಸೊ ನಮಗೆ ಈ ಒಂದು COVID-19 ಅಂತಕ್ಕಂತ ಈ ಒಂದು ಮಹಾಮಾರಿ ಏನಿರುತ್ತೆ, ಸೊ ಇದರ ವಿರುದ್ಧವಾಗಿ ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನ ಕಂಡುಹಿಡಿಯಲಿಕ್ಕೆ ಇದು ಸುಲಭವಾಗಿರ್ತಕ್ಕಂತ ಒಂದು ಮಾಡಿಫಿಕೇಶನ್ ಆಗಿರುತ್ತೆ। ಸೊ ಇವರು ಡೆವಲಪ್ ಮಾಡಿರ್ತಕ್ಕಂತ ಏನೋ ವ್ಯಾಕ್ಸಿನ್ ಏನಿರುತ್ತೆ, ಸೊ ಅದನ್ನ ನಾವು mRNA ವ್ಯಾಕ್ಸಿನ್ ಅಂತ ಕರಿತೇವೆ। ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು mRNA ವ್ಯಾಕ್ಸಿನ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಬೇಕಾಗಿರುತ್ತೆ। ಹಾಗಿದ್ರೆ mRNA ವ್ಯಾಕ್ಸಿನ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ಸೊ ಇವರು ಮಾಡಿರ್ತಕ್ಕಂತ ಮಾಡಿಫಿಕೇಶನ್ ಅದನ್ನ ನಾವು ನ್ಯೂಕ್ಲಿಯೋಸೈಡ್ ಮಾಡಿಫಿಕೇಶನ್ ಅಂತ ಕರಿತೇವೆ। ಸೊ ನಮ್ಮ ಡಿಎನ್ಎ ಮಾಲಿಕ್ಯೂಲ್ ಏನಿರುತ್ತೆ, ಸೊ ಅದರಲ್ಲಿ ಎರಡು ಟರ್ಮ್ಸ್ ಅನ್ನ ನಾವು ಕ್ಲಾರಿಟಿ ತಗೊಳ್ಬೇಕಾಗಿರುತ್ತೆ। ಸೊ ಒಂದನ್ನ ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ, ಇನ್ನೊಂದನ್ನ ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೇವೆ। ನಾವು ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯೋಸೈಡ್ ಅಂಡ್ ನ್ಯೂಕ್ಲಿಯೋಟೈಡ್? ಸೊ ಫಸ್ಟ್ ನಾನು ನ್ಯೂಕ್ಲಿಯೋಟೈಡ್ ಬಗ್ಗೆ ಹೇಳ್ತೇನೆ। ಸೊ ನ್ಯೂಕ್ಲಿಯೋಟೈಡ್ ಅಂದ್ರೆ, ಸೊ ನಮ್ಮ ಡಿಎನ್ಎ ನಿಮ್ಗೆ ಗೊತ್ತಿರೋ ಹಾಗೆ ಇದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ। ಸೊ ಈ ಒಂದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಲ್ಲಿ ಬೇಸಿಕಲಿ 3 ಕಾಂಪೋನೆಂಟ್ಸ್ ಇರುತ್ತೆ। ಸೊ ಒಂದನ್ನ ನಾವು ಫಾಸ್ಫೇಟ್ ಗ್ರೂಪ್ ಅಂತ ಕರಿತೇವೆ, ಇನ್ನೊಂದನ್ನ ಕಾರ್ಬೋಹೈಡ್ರೇಟ್ ಅಂತ ಕರಿತೇವೆ। ಸೊ ಕಾರ್ಬೋಹೈಡ್ರೇಟ್ ಡಿಎನ್ಎ ಆಗಿದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೇವೆ, ಆರ್ಎನ್ಎ ಆಗಿದ್ರೆ ಸೊ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೇವೆ, ಎರಡೂ ಕೂಡ ಕಾರ್ಬೋಹೈಡ್ರೇಟ್ ಆಗಿರುತ್ತೆ। ಸೊ ಅದಾದ್ಮೇಲೆ ನೈಟ್ರೋಜನ್ ಬೇಸಸ್ ಇರುತ್ತೆ, ಇದನ್ನ ನಾವು ಸಾರಜನಕದ ಕ್ಷಾರೀಯಗಳು ಅಂತ ಕರಿತೇವೆ। ಸೊ ಡಿಎನ್ಎ ಆದ್ರೆ ATGC ಅಂತ ಕರಿತೇವೆ, ಆರ್ಎನ್ಎ ಆದ್ರೆ AUGC ಅಂತ ಕರಿತೇವೆ। ಸೊ ಈ 4 ಏನೋ ನೈಟ್ರೋಜನ್ ಬೇಸಸ್ ಗಳನ್ನು ನಾವು ನೋಡಬಹುದಾಗಿರುತ್ತೆ। ಸೊ ಇದು ನಮ್ಮ ಡಿಎನ್ಎ ಅಥವಾ ಆರ್ಎನ್ಎ ಮಾಲಿಕ್ಯೂಲ್ ಅಲ್ಲಿ ಇರತಕ್ಕಂಥ ಬೇಸಿಕ್ ಕಾಂಪೋನೆಂಟ್ಸ್ ಆಗಿರುತ್ತೆ। ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು? ನ್ಯೂಕ್ಲಿಯೋಟೈಡ್ ಅಂದ್ರೆ, ಸೊ ಈ ಮೂರನ್ನ ಒಟ್ಟಿಗೆ ಸೇರಿಸಿ ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೇವೆ। ಮೂರನ್ನ ಅಂದ್ರೆ ಫಾಸ್ಪೇಟ್ ಆಗಿರ್ಬೋದು, ಪೆಂಟೋಸ್ ಶುಗರ್ ಅಂದ್ರೆ ಆ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಥವಾ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ಇವೆರಡರಲ್ಲಿ ಒಂದನ್ನ। ಸೊ ಅದಾದ್ಮೇಲೆ ಈ ನೈಟ್ರೋಜನ್ ಬೇಸಸ್ ಲೈಕ್ ಅಡಿನೈನ್, ಥೈಮಿನ್, ಗ್ವಾನಿನ್ ಮತ್ತೆ ಸೈಟೋಸಿನ್ ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ನೈಟ್ರೋಜನ್ ಬೇಸ್ಗಳನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೇವೆ। ನಾವು ವಾಟ್ ಯು ಮೀನ್ ಬೈ ನ್ಯೂಕ್ಲಿಯೋಸೈಡ್? ನ್ಯೂಕ್ಲಿಯೋಸೈಡ್ ಅಂದ್ರೆ, ಸೊ ಕೇವಲ ಶುಗರ್ ಮತ್ತೆ ಬೇಸ್ ಅನ್ನ ಮಾತ್ರ ತಗೊಳ್ತೀವಿ, ಅಂದ್ರೆ ಇವೆರಡನ್ನ ಮಾತ್ರ ತಗೊಳ್ತೀವಿ। ಸೊ ಫಾಸ್ಫೇಟ್ ಅನ್ನ ನಾವು ರಿಮೂವ್ ಮಾಡಿದ್ರೆ ಅದನ್ನ ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ। ಹಾಗಿದ್ರೆ ಈ ಇಬ್ಬರು ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಏನು ಅಂದ್ರೆ, ಈ ನ್ಯೂಕ್ಲಿಯೋಸೈಡ್ ಅನ್ನ ಅವರು ಮಾಡಿಫಿಕೇಶನ್ ಮಾಡಿರ್ತಾರೆ। ಈ ಮಾಡಿಫಿಕೇಶನ್ ನಮ್ಗೆ ಏನಕ್ಕೆ ಸಪೋರ್ಟ್ ಆಗಿರುತ್ತೆ ಅಂದ್ರೆ, ಕೊರೋನಾ ವಿರುದ್ಧವಾಗಿ mRNA ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಲಿಕ್ಕೆ ಇದು ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ। ಹಾಗಿದ್ರೆ ಹೌ ಡಸ್ ದೀಸ್ ಯುನೋ ಈ ಒಂದು mRNA ವ್ಯಾಕ್ಸಿನ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸೊ ಈ ಒಂದು ಪಿಕ್ಚರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ। ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ವ್ಯಾಕ್ಸಿನ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು। ಸೊ ವ್ಯಾಕ್ಸಿನ್ಸ್ ಅಂತಕ್ಕಂಥದ್ದು ಯಾವುದೇ ಒಂದು ಮೆಡಿಸಿನ್ ಅಥವಾ ಔಷಧಿ ಆಗಿರೋದಿಲ್ಲ। ಸೊ ನಮಗೆ ಯಾವ ಸೂಕ್ಷ್ಮ ಜೀವಿ ಕಾಯಿಲೆಯನ್ನು ಉಂಟು ಮಾಡುತ್ತೆ ಅದೇ ಸೂಕ್ಷ್ಮ ಜೀವಿಯನ್ನ ಸಾಯಿಸ್ತಾರೆ ಅಥವಾ ಕಿಲ್ ಮಾಡ್ತಾರೆ ಅಥವಾ ಅದನ್ನ ಇನ್ಆಕ್ಟಿವೇಟ್ ಮಾಡ್ತಾರೆ। ಸೊ ಇವೆರಡನ್ನ ಮಾಡ್ತಾರೆ, ಸೊ ಒಂದನ್ನ ಕಿಲ್ ಮಾಡ್ತಾರೆ ಅಥವಾ ಇನ್ಆಕ್ಟಿವ್, ಇನ್ಆಕ್ಟಿವ್ ಅಂದ್ರೆ ಅದನ್ನ ದುರ್ಬಲಗೊಳಿಸಿ ಅದನ್ನ ನಮಗೆ ಇಂಜೆಕ್ಟ್ ಮಾಡ್ತಾರೆ। ಸೊ ಯಾವಾಗ ಈ ಒಂದು ಇನ್ಆಕ್ಟಿವ್ ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಎಂಟರ್ ಆಗುತ್ತೆ,
ಸೊ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಸೊ ರೋಗ ನಿರೋಧಕ ಶಕ್ತಿ ಅದರ ವಿರುದ್ಧವಾಗಿ ಆಂಟಿಬಾಡೀಸ್ ಅನ್ನು ಡೆವಲಪ್ ಮಾಡುತ್ತೆ ಸೊ ಇವಾಗ ಇಮ್ಯಾಜಿನ್ ನಮಗೆ ರಿಯಲ್ ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಬಂದಿದೆ ಸೊ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಬರುಸ್ತತಿಗೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ ಆ ಒಂದು ಆಂಟಿಬಾಡೀಸ್ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾನ ಸಾಯಿಸುವುದರಿಂದ ಸೊ ನಮಗೆ ಆ ಕಾಯಿಲೆ ಬರೋದಿಲ್ಲ ಸೊ ಇದು ಸಿಂಪಲ್ ಮೆಕ್ಯಾನಿಸಂ ಆಫ್ ಫಂಕ್ಷನಿಂಗ್ ಆಫ್ ವ್ಯಾಕ್ಸಿನ್ಸ್ ಆಗಿರುತ್ತೆ ಬಟ್ ಇಲ್ಲೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಸೊ ನಾವು ಯಾವಾಗಲಾದರೂ ಈ ಕಿಲ್ಡ್ ಅಥವಾ ಈ ದುರ್ಬಲಗೊಂಡಿರತಕ್ಕಂತ ಒಂದು ವೈರಸ್ ನ ನಾವು ಇಂಜೆಕ್ಟ್ ಮಾಡಿದಾಗ ಸೊ ಯಾರಾದರೂ ವ್ಯಕ್ತಿಗಳಲ್ಲಿ ಇಮ್ಯುನಿಟಿ ತುಂಬಾ ಕಡಿಮೆ ಇದ್ರೆ ಅಥವಾ ವೀಕ್ ಆಗಿದ್ರೆ ಸೊ ಅವರಿಗೆ ಆ ಕಾಯಿಲೆ ಬರತಕ್ಕಂತ ಸಾಧ್ಯತೆ ಇರುತ್ತೆ ಸೊ ಈ ಒಂದು ಡಿಸ್ಅಡ್ವಾಂಟೇಜ್ ಅನ್ನು ಓವರ್ಕಮ್ ಮಾಡಲಿಕ್ಕೆ ದೇರ್ ಇಸ್ ಒನ್ ನ್ಯೂ ಟೈಪ್ ಆಫ್ ವ್ಯಾಕ್ಸಿನ್ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ mRNA ವ್ಯಾಕ್ಸಿನ್ ಅಂತ ಕರಿತೇವೆ ಸೊ ಈ ಒಂದು mRNA ವ್ಯಾಕ್ಸಿನ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಆತರ ಕಿಲ್ಡ್ ಅಥವಾ ಅಟಿನಿಯೇಟೆಡ್ ವೈರಸ್ ಅಥವಾ ಬ್ಯಾಕ್ಟೀರಿಯಾನ ಇಂಟ್ರೊಡ್ಯೂಸ್ ಮಾಡೋದಿಲ್ಲ ಸೊ ಇದು ಬೇರೆ ರೀತಿಯ ಒಂದು ಮೆಕ್ಯಾನಿಸಂ ಆಗಿರುತ್ತೆ ಆ ಮೆಕ್ಯಾನಿಸಂ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು COVID-19 ವೈರಸ್ ಏನಿರುತ್ತೆ ಆ ವೈರಸ್ ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಅದಾದ್ಮೇಲೆ ಈ ಒಂದು mRNA ಅಂತಕ್ಕಂಥದ್ದು ಹೇಗೆ ಇದನ್ನ ಸಾಯಿಸುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಈ ಒಂದು ಚಿತ್ರದಲ್ಲಿರ್ತಕ್ಕಂತ ವೈರಸ್ ಸೊ ಇದು ಕರೋನಾ ವೈರಸ್ ಆಗಿರುತ್ತೆ ಸೊ ಕರೋನಾ ವೈರಸ್ ನೋಡಿರೋ ಹಾಗೆ ಸೊ ಅದರ ಸರ್ಫೇಸ್ ಮೇಲೆ ಇರತಕ್ಕಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಸ್ಪೈಕ್ ಪ್ರೋಟೀನ್ಸ್ ಅಂತ ಕರಿತೇವೆ ಸೊ ಯು ನೀಡ್ ಟು ರಿಮೆಂಬರ್ ಒನ್ ಮೋರ್ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ದಿ ಸೆಲ್ ಸೊ ಯಾವುದೇ ಜೀವಕೋಶದಲ್ಲಿ ಒಂದು ಪ್ರೋಟೀನ್ ಉತ್ಪತ್ತಿ ಆಗಬೇಕಾದ್ರೆ ರೈಬೋಸೋಮ್ ಕೆಲಸ ಮಾಡಬೇಕಾಗಿರುತ್ತೆ ಆ ರೈಬೋಸೋಮ್ ಅಲ್ಲಿ 3 ಟೈಪ್ಸ್ ಆಫ್ ರೈಬೋಸೋಮ್ಸ್ ಇರುತ್ತೆ ಅದರಲ್ಲಿ ಒಂದು ಪ್ರಮುಖವಾದ ಟೈಪ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ mRNA ಅಂತ ಕರಿತೇವೆ ಸೊ mRNA ಅಲ್ಲಿ ಏನಿರುತ್ತೆ ಅಂದ್ರೆ ಆ ಪ್ರೋಟೀನ್ ಪ್ರಿಪೇರ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಫಾರ್ಮುಲಾ ಇರುತ್ತೆ ಸೊ ಈ ರೀತಿಯ ಫಾರ್ಮುಲಾ ಇದ್ದರೆ ಮಾತ್ರ ಅಥವಾ mRNA ಇದ್ದರೆ ಮಾತ್ರ ಸೊ ಈ ರೀತಿಯ ಪ್ರೋಟೀನ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತವೆ ಸೊ ಇವಾಗ ಈ ಒಂದು ವೈರಸ್ ಮೇಲೆ ಇರತಕ್ಕಂಥ ಸ್ಪೈಕ್ ಪ್ರೋಟೀನ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಇದು ನಮ್ಮ ದೇಹದ ಜೀವಕೋಶ ಇದು ನಮ್ಮ ಬಾಡಿ ಸೆಲ್ ಆಗಿರುತ್ತೆ ಅಂದರೆ ನಮ್ಮ ಮನುಷ್ಯನ ಜೀವಕೋಶವಾಗಿರುತ್ತೆ ಸೊ ಮನುಷ್ಯನ ಜೀವಕೋಶದ ಸರ್ಫೇಸ್ಗೆ ಬಂದು ಅಟ್ಯಾಚ್ ಆಗುತ್ತೆ ಸೊ ಮನುಷ್ಯನ ಜೀವಕೋಶದ ಸರ್ಫೇಸ್ಗೆ ಬಂದು ಅಟ್ಯಾಚ್ ಆಗಬೇಕಾಗಿದ್ರೆ ಸೊ ಇದಕ್ಕೆ ಸ್ಪೈಕ್ ಪ್ರೋಟೀನ್ಸ್ ಇರಬೇಕಾಗಿರುತ್ತೆ ಆ ಸ್ಪೈಕ್ ಪ್ರೋಟೀನ್ ಜನರೇಟ್ ಆಗಬೇಕಾಗಿದ್ರೆ mRNA ಸಪೋರ್ಟ್ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಸ್ಪೈಕ್ ಪ್ರೋಟೀನ್ ಫಸ್ಟ್ ಬಂದು ಅಟ್ಯಾಚ್ ಆದಾಗ ಸೊ ಈ ಒಂದು ವೈರಸ್ನಲ್ಲಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಸೊ ಕೊರೋನಾ ಅಥವಾ ಕೋವಿಡ್ನಲ್ಲಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ RNA ಆಗಿರುತ್ತೆ ಅಂದರೆ ಯಾವುದೇ ವೈರಸ್ ಆಗಿರ್ಬೋದು ಅದರಲ್ಲಿ ಈಧರ್ RNA ಇರುತ್ತೆ ಅಥವಾ DNA ಇರುತ್ತೆ ಬಟ್ ಕೋವಿಡ್ನಲ್ಲಿರ್ತಕ್ಕಂಥ ಒಂದು ಏನೋ ಜೆನೆಟಿಕ್ ಮೆಟೀರಿಯಲ್ ಅನ್ನು ನಾವು RNA ಅಂತ ಕರಿತೇವೆ ಸೊ ಈ ಒಂದು RNA ಏನು ಮಾಡುತ್ತೆ ಅಂದರೆ ಸೊ ನಮ್ಮ ದೇಹದ ಜೀವಕೋಶದ ಒಳಗಡೆ ಎಂಟರ್ ಆಗುತ್ತೆ ಸೊ ಯಾವಾಗ ಇದು ನಮ್ಮ ದೇಹದ ಜೀವಕೋಶದ ಒಳಗಡೆ ಎಂಟರ್ ಆಗುತ್ತೆ ಸೊ ನಮ್ಮ ಜೀವಕೋಶದ ಮೆಟಬಾಲಿಕ್ ಆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಅದು ಮಲ್ಟಿಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗ ಅದು ಜಾಸ್ತಿ ಸಂಖ್ಯೆಯಲ್ಲಿ ಮಲ್ಟಿಪ್ಲೈ ಆಗುತ್ತೆ ಆ ವ್ಯಕ್ತಿಯಲ್ಲಿ ನಾವು ಕರೋನಾವನ್ನು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಸೊ ಈ ಒಂದು ಕರೋನಾವನ್ನು ನಾವು ಹೇಗೆ ಕಿಲ್ ಮಾಡ್ಬೋದು ಅಥವಾ ಅದು ನಿಜವಾಗ್ಲೂ ಬಂದರೂ ಕೂಡ ಅದರ ವಿರುದ್ಧವಾಗಿ ನಾವು ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನು ನಾವು ಈ ಒಂದು mRNA ವ್ಯಾಕ್ಸಿನ್ ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಹಾಗಿದ್ರೆ ನಾವು ಲೆಟ್ ಅಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಏನೋ mRNA ವ್ಯಾಕ್ಸಿನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಸೊ ಒನ್ಸ್ ಅಗೇನ್ ಐ ಹ್ಯಾವ್ ಟೇಕನ್ ದ ಪಿಕ್ಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ವೈರಸ್ ಸೊ ಈ ಒಂದು ವೈರಸ್ ಸರ್ಫೇಸ್ ಮೇಲಿರ್ತಕ್ಕಂಥ ಪ್ರೋಟೀನ್ಸ್ ಅನ್ನು ನಾವು ಸ್ಪೈಕ್ ಪ್ರೋಟೀನ್ ಅಂತ ಕರಿತೇವೆ ಸೊ ಈ ಪ್ರೋಟೀನ್ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ mRNA ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಪ್ರೋಟೀನ್ ಆಗಿರುತ್ತೆ ಹಾಗಿದ್ರೆ ಈ ಪ್ರೋಟೀನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತಕ್ಕಂಥ ಒಂದು ಫಾರ್ಮುಲಾನ ನಾವು ಸ್ಟಡಿ ಮಾಡ್ತೇವೆ ಸೊ ಆ ಒಂದು ಫಾರ್ಮುಲಾನೇ ನಾವೇನಂತ ಕರಿತೀವಿ ಅಂದ್ರೆ mRNA ಅಂತ ಕರಿತೇವೆ ಸೊ mRNA ನ ನಾವು ಲ್ಯಾಬ್ ಅಲ್ಲಿ ಡೆವಲಪ್ ಮಾಡ್ತೇವೆ ಸೊ ಈ ಲ್ಯಾಬ್ ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ mRNA ನ ನಾವು ವ್ಯಾಕ್ಸಿನ್ ಅಂತ ಕರಿತೇವೆ ಸೊ ಐ ರಿಪೀಟ್ ಅಗೇನ್ ಸೊ ಈ ಒಂದು ಸ್ಪೈಕ್ ಪ್ರೋಟೀನ್ ಏನಿರುತ್ತೆ ಅದನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು mRNA ನ ನಾವು ಪ್ರೊಡ್ಯೂಸ್ ಮಾಡ್ತೇವೆ ಅಂದ್ರೆ ಕೃತಕವಾಗಿ ನಾವು ಅದನ್ನ ಅಭಿವೃದ್ಧಿಪಡಿಸ್ತೇವೆ ಅದನ್ನ ನಾವು mRNA ವ್ಯಾಕ್ಸಿನ್ ಅಂತ ಕರಿತೇವೆ ಸೊ ಈ ಒಂದು ವ್ಯಾಕ್ಸಿನ್ ನಾವು ಏನು ಡೆವಲಪ್ ಮಾಡಿರ್ತೇವೆ ಸೊ ಅದನ್ನ ಆರೋಗ್ಯವಂತ ವ್ಯಕ್ತಿಗೆ ಇಂಜೆಕ್ಟ್ ಮಾಡಲಾಗುತ್ತೆ ಸೊ ಯಾವಾಗ ನಾವು ಅದನ್ನ ಆರೋಗ್ಯವಂತ ವ್ಯಕ್ತಿಗೆ ಇಂಜೆಕ್ಟ್ ಮಾಡ್ತೇವೆ ಸೊ ಆ ಒಂದು mRNA ಏನು ಮಾಡುತ್ತೆ ಅಂದ್ರೆ ನಮ್ಮ ದೇಹದ ಜೀವಕೋಶದ ಒಳಗಡೆ ಹೋಗುತ್ತೆ ಸೊ ಯಾವಾಗ ಅದು ನಮ್ಮ ದೇಹದ ಜೀವಕೋಶದ ಒಳಗಡೆ ಹೋಗುತ್ತೆ ಅದು ಬರೀ ಸ್ಪೈಕ್ ಪ್ರೋಟೀನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇಲ್ಲಿ ನೋಡಿ ಇದು ಎಂಟೈರ್ ವೈರಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಇಟ್ ಓನ್ಲಿ ಮ್ಯಾನುಫ್ಯಾಕ್ಚರ್ ಸ್ಪೈಕ್ ಪ್ರೋಟೀನ್ಸ್ ಸೊ ಬರೀ ಸ್ಪೈಕ್ ಪ್ರೋಟೀನ್ ಇದ್ರೆ ನಮಗೆ ಕರೋನಾ ಬರೋದಿಲ್ಲ ಪೂರ್ತಿ ವೈರಸ್ ಏನಾದರೂ ಇಲ್ಲಿ ಅಟ್ಯಾಕ್ ಆಗಿದ್ದಿದ್ರೆ ನಮಗೆ ಕರೋನಾ ಬರ್ತಾ ಇತ್ತು ಸೊ ಇಲ್ಲಿ ನಾವು ಪೂರ್ತಿ ವೈರಸ್ ಅನ್ನು ಡೆವಲಪ್ ಮಾಡ್ತಕ್ಕಂಥ mRNA ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಕೇವಲ ಆ ಸ್ಪೈಕ್ ಪ್ರೋಟೀನ್ ಅನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ mRNA ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಸೊ ಈ ರೀತಿಯ ಸ್ಪೈಕ್ ಪ್ರೋಟೀನ್ಗಳು ನಮ್ಮ ದೇಹದ ಜೀವಕೋಶದಲ್ಲಿ ತಯಾರಿ ಆಗ್ತವೆ ಸೊ ಈ ಒಂದು ಸ್ಪೈಕ್ ಪ್ರೋಟೀನ್ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಹೊಸದು
ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ ಯಾವುದೇ ಹೊಸ ವಸ್ತು ನಮ್ಮ ದೇಹಕ್ಕೆ ಬಂದಾಗ ಅದರ ವಿರುದ್ಧವಾಗಿ ಆ್ಯಂಟಿಬಾಡೀಸ್ ಅನ್ನು ಡೆವಲಪ್ ಮಾಡುತ್ತೆ ಸೊ ನಮ್ಮ ದೇಹ ಏನು ಮಾಡುತ್ತೆ ಅಂದರೆ ಅದರ ವಿರುದ್ಧವಾಗಿ ಆ್ಯಂಟಿಬಾಡೀಸ್ ಅನ್ನು ಡೆವಲಪ್ ಮಾಡುತ್ತೆ ಈ ಒಂದು ಆ್ಯಂಟಿಬಾಡೀಸ್ ಏನಾಗುತ್ತೆ ಅಂದರೆ ಈ ಸ್ಪೈಕ್ ಪ್ರೋಟೀನ್ಗಳನ್ನು ಸಾಯಿಸುತ್ತೆ ಸೊ ಅದಾದಮೇಲೆ ಈ ಒಂದು ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿ ಎಕ್ಸಸ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಬರೀ ಸ್ಪೈಕ್ ಪ್ರೋಟೀನ್ಸ್ ಎಷ್ಟಿದ್ದಾವೆ ಅಷ್ಟು ಮಾತ್ರ ಪ್ರೊಡ್ಯೂಸ್ ಆಗೋದಿಲ್ಲ ಅದಕ್ಕಿಂತ ಜಾಸ್ತಿ ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ ನಾವು ಇಮ್ಯಾಜಿನ್ ಒಂದು ರಿಯಲ್ ಕರೋನಾ ವೈರಸ್ ನನ್ನ ದೇಹಕ್ಕೆ ಎಂಟರ್ ಆಗಿದೆ ಸೊ ಐ ನೋ ದಟ್ ಯು ನೋ ಫಸ್ಟ್ ಸ್ಟೇಜ್ ಆಫ್ ಈ ಒಂದು ಕರೋನಾ ವೈರಸ್ ಎಂಟರ್ ಆಗಿದ ಕೂಡಲೇ ಅದರ ಸರ್ಫೇಸ್ ಮೇಲೆ ಇರತಕ್ಕಂಥ ಸ್ಪೈಕ್ ಪ್ರೋಟೀನ್ ಏನು ಮಾಡಬೇಕು ನನ್ನ ದೇಹದ ಜೀವಕೋಶಕ್ಕೆ ಅದು ಅಟ್ಯಾಚ್ ಆಗಬೇಕು ಸೊ ಕರೋನಾ ವೈರಸ್ ನನ್ನ ದೇಹಕ್ಕೆ ಎಂಟರ್ ಆಗಿದ್ದ ಕೂಡಲೇ ನನ್ನ ದೇಹದಲ್ಲಿ ಈಗ ಆಲ್ರೆಡಿ ಸ್ಪೈಕ್ ಪ್ರೋಟೀನ್ಗಳ ವಿರುದ್ಧ ಆ್ಯಂಟಿಬಾಡೀಸ್ ಆಲ್ರೆಡಿ ಡೆವಲಪ್ ಆಗೋಗಿದೆ ಸೊ ಇದೇನು ಮಾಡುತ್ತೆ ಅಂದರೆ ಸ್ಪೈಕ್ ಪ್ರೋಟೀನ್ಗಳನ್ನು ಕಿಲ್ ಮಾಡುತ್ತೆ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ ಸೊ ಅವಾಗ ಕರೋನಾ ವೈರಸ್ ನಮ್ಮ ದೇಹಕ್ಕೆ ಅಟ್ಯಾಚ್ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾವಾಗ ಅದನ್ನು ಅದು ನಮ್ಮ ದೇಹದ ಕೋಶಕ್ಕೆ ಅಟ್ಯಾಚ್ ಆಗೋದಿಲ್ಲ ಸೊ ಅದು ನಮಗೆ ಕಾಯಿಲೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ದಿಸ್ ಇಸ್ ಹೌ mRNA ವ್ಯಾಕ್ಸಿನ್ಸ್ ಆರ್ ಗೋಯಿಂಗ್ ಟು ವರ್ಕ್ ಸೊ ಇದು ತುಂಬ ಸೇಫೆಸ್ಟ್ ಆಗಿರುತ್ತೆ ಕಾರಣವೇನೆಂದರೆ ಇದು ನಮ್ಮ ಎಂಟೈರ್ ವೈರಸ್ಸನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಓನ್ಲಿ ಪಾರ್ಟ್ ಆಫ್ ದಿ ವೈರಸ್ಸನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಸೊ ಇದು ಈವನ್ ವೀಕರ್ ಇಮ್ಯುನಿಟಿ ಸಿಸ್ಟಮ್ ಇದ್ದರೂ ಕೂಡ ಅಂದರೆ ಯಾರಾದರಾದರೂ ದುರ್ಬಲ ಏನೋ ರೋಗ ನಿರೋಧಕ ಶಕ್ತಿ ಇದ್ದರೂ ಕೂಡ ಸೊ ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ ಸೊ ಈ ರೀತಿಯ ಡಿಸ್ಕವರಿಯನ್ನು ಮಾಡಿರುವ ಕಾರಣಕ್ಕಾಗಿ ಸೊ ಇವ್ರಿಗೆ 2023 ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಅವಾರ್ಡನ್ನು ಕೊಟ್ಟಿರ್ತಾರೆ ಸೊ ಈಗ ನೊಬೆಲ್ ಅವಾರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಲಾಸ್ಟ್ ಇಯರ್ ಈ ಪ್ರಶಸ್ತಿಯನ್ನು ಯಾರು ಕೊಟ್ಟಿರ್ತಾರೆ ಅಂದರೆ ಸ್ವೀಡಿಷ್ ಸೈಂಟಿಸ್ಟ್ಗೆ ಕೊಟ್ಟಿರ್ತಾರೆ ಸೊ ಅವ್ರನ್ನ ನಾವು ಸ್ವ್ಯಾಂಟೆ ಪಾಬೋ ಅಂತ ಕರಿತೇವೆ ಸೊ ಯೂಶ್ವಲಿ ಎಕ್ಸಾಮ್ಸಲ್ಲಿ 2 ಇಯರ್ಸ್ದಾದರೂ ನಮಗೆ ಮಿನಿಮಮ್ ಗೊತ್ತಿರಬೇಕಾಗಿರುತ್ತೆ ಸೊ ಅದರಿಂದ ಪ್ರೀವಿಯಸ್ ಇಯರ್ಸ್ದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ ಹಾಗಿದ್ರೆ ಈ ಒಂದು ನೊಬೆಲ್ ಪ್ರೈಸ್ ಬಗ್ಗೆ ನಾವು ಈಗ ಕಂಪ್ಲೀಟ್ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ ಸೊ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ನೊಬೆಲ್ ಆಲ್ಫ್ರೆಡ್ ರವರು ಬರೆದಿರ್ತಕ್ಕಂಥ ವಿಲ್ನ ಪ್ರಕಾರ ಅಂದರೆ ಅವರು ಸಾಯೋದಕ್ಕಿಂತ ಮುಂಚೆ ಒಂದು ವಿಲ್ಲನ್ನು ಬರೆದಿರ್ತಾರೆ ಸೊ ಯಾರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾರೆ ಸೊ ಅದು 5 ಕ್ಯಾಟಗರೀಸನ್ನು ಇವರು ಮೆನ್ಷನ್ ಮಾಡಿರ್ತಾರೆ ಆ 5 ಕ್ಯಾಟಗರೀಸ್ ಯಾವುದು ಅಂತ ನಾನು ಮುಂದೆ ಹೇಳ್ತೇನೆ ಸೊ ಆ 5 ವರ್ಗಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕಂತ ಇವರು ವಿಲ್ಲನ್ನು ಬರೆದಿರ್ತಾರೆ ಸೊ ಇವರು ಏನೋ ಗ್ರೇಟೆಸ್ಟ್ ಡಿಸ್ಕವರಿ ಟು ದ ಹ್ಯೂಮನ್ ಕೈಂಡ್ ಅಂದರೆ ಮನುಷ್ಯರಿಗೆ ಉಪಯೋಗವಾಗ್ತಕ್ಕಂಥ ಒಂದು ಡಿಸ್ಕವರಿಯನ್ನು ಮಾಡಿರ್ತಕ್ಕಂಥವ್ರಿಗೆ ಅವಾರ್ಡ್ ಕೊಡ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಮಾಡಿರಬೇಕಂದ್ರೆ ಪ್ರಿಸೀಡಿಂಗ್ ಇಯರ್ ಅಂದರೆ ಅವಾರ್ಡ್ ಈ ವರ್ಷ ಕೊಡ್ತಾರೆ ಅಂದರೆ ಅದರ ಹಿಂದಿನ ವರ್ಷದಲ್ಲಿ ಮಾಡಿರ್ತಕ್ಕಂಥ ಡಿಸ್ಕವರಿಗೆ ಮಾತ್ರ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ ಸೊ ಅದಾದರೆ ಆಲ್ಫ್ರೆಡ್ ನೊಬೆಲ್ ಬಗ್ಗೆ ನಾವು ಇನ್ನು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಇವರೊಬ್ಬರು ಸ್ವೀಡಿಸ್ಟ್ ಕೆಮಿಸ್ಟ್ ಆಗಿರ್ತಾರೆ ಅಂದರೆ ರಸಾಯನ ಶಾಸ್ತ್ರಜ್ಞರಾಗಿರ್ತಾರೆ ಅದಾದಮೇಲೆ ಇಂಜಿನಿಯರ್ ಕೂಡ ಆಗಿರ್ತಾರೆ ಅದಾದಮೇಲೆ ಇಂಡಸ್ಟ್ರಿಯಲಿಸ್ಟ್ ಕೂಡ ಆಗಿರ್ತಾರೆ ಸೊ ಇವರು ಮಾಡಿರ್ತಕ್ಕಂಥ ಫೇಮಸ್ ಇನ್ವೆನ್ಷನ್ ಯಾವುದು ಅಂದರೆ ಡೈನಮೈಟ್ ಸೊ ಈ ಒಂದು ಡೈನಮೈಟ್ ಇನ್ವೆನ್ಷನ್ ಮಾಡಿರುವ ಕಾರಣದಿಂದ ಅವರು ತುಂಬ ಕುಖ್ಯಾತಿಯನ್ನು ಪಡ್ಕೊಳ್ತಾರೆ ಇನ್ ದ ಬಿಗಿನಿಂಗ್ ಯಾಕಂದರೆ ಸೊ ಈ ಒಂದು ಡೈನಮೈಟನ್ನು ಏನೋ ಇನ್ವೆಂಟ್ ಮಾಡುವಾಗ ಅವರು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಸೊ ಅದು ಆಕ್ಸಿಡೆಂಟಲ್ಲಿ ಬ್ಲಾಸ್ಟ್ ಆಗುತ್ತೆ ಸೊ ಅದು ಬ್ಲಾಸ್ಟ್ ಆದಾಗ ಅವರ ಜೊತೆಯಲ್ಲಿದ್ದಂತಹ 5 ಜನರು ದುರ್ಮರಣವನ್ನು ಹೊಂದ್ತಾರೆ ಇನ್ಕ್ಲೂಡಿಂಗ್ ಈಸ್ ಓನ್ ಬ್ರದರ್ ಸೊ ಆ ಒಂದು ಕಾರಣದಿಂದ ಸೊ ಇವರಿಗೊಂದು ಬ್ಯಾಡ್ ಟೈಟಲನ್ನು ಕೊಡ್ತಾರೆ ಆ ಬ್ಯಾಡ್ ಟೈಟಲ್ ಏನು ಅಂದರೆ ಮರ್ಚೆಂಟ್ ಆಫ್ ಡೆತ್ ಅಂತ ಅವರಿಗೆ ಟೈಟಲನ್ನು ಕೊಡ್ತಾರೆ ಸೊ ಅದಾದಮೇಲೆ ಇವರೇನು ಮಾಡ್ತಾರೆ ಅಂದರೆ ಈ ಡೈನಮೈಟನ್ನು ಕೂಡ ಹೇಗೆ ನಾವು ಪ್ರೊಡಕ್ಟಿವ್ ಆಗಿ ಅಥವಾ ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ತಾರೆ ಸೊ ಅದಾದಮೇಲೆ ಅವರು ಫೇಮಸ್ ಆಗ್ತಾ ಬರ್ತಾರೆ ಫಾರ್ ಎಕ್ಸಾಂಪಲ್ ಡೈನಮೈಟನ್ನು ನಾವು ಮೈನಿಂಗ್ ಆ್ಯಕ್ಟಿವಿಟೀಸಲ್ಲಿ ಬಳಸ್ಬೋದಾಗಿರುತ್ತೆ ಸೊ ಈ ರೀತಿಯಾಗಿ ಹೇಗೆ ಅದನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಬೋದು ಅಂತಕ್ಕಂಥದ್ದನ್ನು ಅವರು ತೋರಿಸ್ಕೊಳ್ತಾರೆ ಸೊ ಅದಾದಮೇಲೆ ಇವರು ಒಳ್ಳೆಯ ವ್ಯಕ್ತಿಯಾಗಿ ಜನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇವರ ಹೆಸರಲ್ಲಿ ನಾವು ಇವಾಗ ನೊಬೆಲ್ ಪ್ರಶಸ್ತಿಯನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇವರು ನಿಧನ ಆಗಿರ್ತಕ್ಕಂಥದ್ದು 1896 ಅವರ ನಿಧನವಾಗಿರುತ್ತೆ ಸೊ ನಿಧನ ಆಗೋದಕ್ಕಿಂತ ಮುಂಚೆ ಒಂದು ವಿಲ್ಲನ್ನು ಬರೆದಿರ್ತಾರೆ ಸೊ ಆ ಒಂದು ವಿಲ್ಲಲ್ಲಿ 5 ಕ್ಯಾಟಗರೀಸಲ್ಲಿ ಈ ಒಂದು ನೊಬೆಲ್ ಅವಾರ್ಡನ್ನು ಕೊಡಬೇಕು ಅಂತ ಹೇಳಿರ್ತಾರೆ ಆ ಒಂದು ಅವಾರ್ಡನ್ನು ಅವರ ಅಸೆಟ್ಸ್ ಏನಿರುತ್ತೆ ಅಂದರೆ ಅವರು ಸೇವ್ ಮಾಡಿರ್ತಕ್ಕಂಥ ಒಂದು ಆಸ್ತಿ ಏನಿರುತ್ತೆ ಸೊ ಆ ಒಂದು ಆಸ್ತಿಯ ಮುಖಾಂತರನೇ ಅವರು ಈ ಒಂದು ಅವಾರ್ಡ್ ಪ್ರೈಸ್ ಏನಿರುತ್ತೆ ಸೊ ಅದನ್ನು ಕೊಡಬೇಕು ಅಂತ ಅವರು ವಿಲ್ಲನ್ನು ಬರೆದು ಹೋಗಿರ್ತಾರೆ ಸೊ ಅದಾದಮೇಲೆ ಈ ಒಂದು ಅವಾರ್ಡನ್ನು ಮೊಟ್ಟ ಮೊದಲ ಬಾರಿಗೆ 1901 ಕೊಡ್ತಾರೆ ಸೊ ಅವರು ಏನೋ ಮಾಡಿರ್ತಕ್ಕಂಥ ಲಿಸ್ಟ್ ಅಂದರೆ ಐ ವಾಸ್ ಟೆಲಿಂಗ್ ಯು 5 ಕ್ಯಾಟಗರೀಸಲ್ಲಿ ಕೊಡಬೇಕಂತ ಹೇಳಿದ್ದೆ ಸೊ ಮೊದಲನೇ ಕ್ಯಾಟಗರಿ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ಸೊ ಎರಡನೇದು ಬಂದು ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರ ಸೊ ಮೂರನೇದನ್ನು ನಾವು ಫಿಸಿಯಾಲಜಿ ಆ್ಯಂಡ್ ಮೆಡಿಸಿನ್ ಅಂತ ಕರಿತೇವೆ ಎರಡು ಒಂದೇ ಫಿಸಿಯಾಲಜಿ ಅಂದರೆ ಶರೀರಶಾಸ್ತ್ರ ಆಗಿರುತ್ತೆ ಮೆಡಿಸಿನ್ ಅಂದರೆ ಔಷಧಶಾಸ್ತ್ರ ಅಥವಾ ಈ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ
ಸೊ ನಾಲ್ಕನೇದನ್ನ ಲಿಟರೇಚರ್ ಅಥವಾ ಸಾಹಿತ್ಯ ಅಂತ ಕರೀತೇವೆ ಮತ್ತೆ ಐದನೇದನ್ನ ಪೀಸ್ ಅಥವಾ ಶಾಂತಿ ಪ್ರಶಸ್ತಿ ಅಂತ ಕರೀತೇವೆ ಸೊ ಇಷ್ಟು ಐದು ಕ್ಯಾಟಗರೀಸ್ ಅನ್ನ ಅವರು ಕೊಟ್ಟಿರ್ತಾರೆ ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಸ್ವೀಡನ್ ಅಲ್ಲಿ ಇರತಕ್ಕಂತ ಒಂದು ಬ್ಯಾಂಕ್ ಅದನ್ನ ನಾವು ಸ್ವೀಡನ್ ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತೇವೆ ಸೊ ಅವರು ಇನ್ನೊಂದು ಕ್ಯಾಟಗರಿಯಲ್ಲೂ ಕೂಡ ನೊಬೆಲ್ ಅನ್ನ ಕೊಡಬೇಕಂತ ಅವರೇ ಫಂಡ್ ಮಾಡ್ತಾರೆ ಸೊ ಇವರು ಸೇರಿಸಿರ್ತಕ್ಕಂತ ಆರನೇ ಕ್ಯಾಟಗರಿ ಯಾವುದು ಅಂದ್ರೆ ಎಕನಾಮಿಕ್ ಸೈನ್ಸ್ ಅಂತ ಕರಿತೇವೆ ಅಂದ್ರೆ ಅರ್ಥಶಾಸ್ತ್ರಕ್ಕೂ ಕೂಡ ನೊಬೆಲ್ ಅವಾರ್ಡ್ ಅನ್ನ ಕೊಡಬೇಕಂತ ಆ ಒಂದು ಪ್ರೈಸ್ ಮನಿಯನ್ನ ಈ ಸ್ವೀಡನ್ ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಸೊ ಅದು ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡುತ್ತೆ ಹಾಗಿದ್ರೆ ಈಗ ಪ್ರಸ್ತುತವಾಗಿ ನೊಬೆಲ್ ಅವಾರ್ಡ್ಗಳನ್ನ ಎಷ್ಟು ಕ್ಷೇತ್ರದಲ್ಲಿ ಕೊಡ್ತಾರೆ ಅಂದ್ರೆ ಆರು ಕ್ಷೇತ್ರಗಳಲ್ಲಿ ನಾವು ನೊಬೆಲ್ ಅವಾರ್ಡ್ ಅನ್ನ ನೋಡಬಹುದಾಗಿರುತ್ತೆ ಬಟ್ ಈ ಎಲ್ಲಾ ಪ್ರಶಸ್ತಿಗಳನ್ನ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥವರು ನೊಬೆಲ್ ಫೌಂಡೇಶನ್ ವತಿಯಿಂದನೇ ಕೊಡ್ತಕ್ಕಂಥ ಒಂದು ಅವಾರ್ಡ್ಸ್ ಆಗಿರುತ್ತೆ ಸೊ ಅದಾದ್ಮೇಲೆ ಸೊ ದ ನೆಕ್ಸ್ಟ್ ಥಿಂಗ್ ಸೊ ಈ ಒಂದು ಅವಾರ್ಡ್ ಅಲ್ಲಿ ಏನೇನು ಕೊಡ್ತಾರೆ ಸೊ ಈ ಒಂದು ಅವಾರ್ಡ್ ಅಲ್ಲಿ ಒಂದು ಯುನೋ ಮೆಡಲ್ ಪ್ಲೇಟೆಡ್ ವಿತ್ 24 ಕ್ಯಾರೆಟ್ ಇದನ್ನ ನಾವು ಗ್ರೀನ್ ಗೋಲ್ಡ್ ಅಂತ ಕರಿತೇವೆ ಸೊ ಆ ಒಂದು ಗ್ರೀನ್ ಗೋಲ್ಡ್ ಯುನೋ ಒಂದು ಮೆಡಲ್ ಅನ್ನ ಕೊಡ್ತಾರೆ ಸೊ ಅದಾದ್ಮೇಲೆ ಒಂದು ಡಿಪ್ಲೊಮಾ ಕೊಡ್ತಾರೆ ಅದಾದ್ಮೇಲೆ ಮಾನಿಟರಿ ಅವಾರ್ಡ್ ಅಂದ್ರೆ ಬಹುಮಾನವಾಗಿ ಹಣವನ್ನ ಕೂಡ ನೀಡಲಾಗುತ್ತೆ ಸೊ 2021ರಲ್ಲಿ 1 crore ಸ್ವೀಡಿಶ್ ಕ್ರೋನಾವನ್ನ ಕೊಡ್ತಾ ಇದ್ರು ಒನ್ ಯುನೋ ಕ್ರೋನಾ ಅಂತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ನಮ್ಮ ಭಾರತದ ರೂಪೀಸ್ ಅಲ್ಲಿ 8 rupees ಸರಿ ಸುಮಾರು 8 rupees ಸಮನಾಗಿರುತ್ತೆ ಸೊ 1 crore ಸ್ವೀಡಿಶ್ ಕ್ರೋನಾವನ್ನ 2021ರಲ್ಲಿ ಕೊಟ್ಟಿದ್ರು ಸೊ ಈ ವರ್ಷ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ 1.1 ಸ್ವೀಡಿಶ್ ಕ್ರೋನಾ ಕೊಡ್ಲಿಕ್ಕೆ ಇದನ್ನ ನಿರ್ಧಾರ ಮಾಡ್ಕೊಂಡಿರ್ತಾರೆ ಸೊ ಈ ಒಂದು ಪ್ರಶಸ್ತಿಯ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇದನ್ನ ಪೋಸ್ಟ್ ಆಮಸ್ಲಿ ಕೊಡೋದಿಲ್ಲ ಅಂದ್ರೆ ಮರಣದ ನಂತರ ಕೊಡ್ತಕ್ಕಂತ ಅವಾರ್ಡ್ ಆಗಿರೋದಿಲ್ಲ ಜೀವಂತವಾಗಿದ್ದರೆ ಮಾತ್ರ ಕೊಡ್ತಕ್ಕಂತ ಒಂದು ಅವಾರ್ಡ್ ಆಗಿರುತ್ತೆ ಬಟ್ ದೇರ್ ಇಸ್ ಒನ್ ಕಂಡೀಷನ್ ಕಂಡೀಷನ್ ಏನು ಅಂದ್ರೆ ಸಪೋಸ್ ಇವಾಗ ಅವಾರ್ಡ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅನೌನ್ಸ್ ಮಾಡಿದ ನಂತರ ಅವರ ನಿಧನ ಆದ್ರೆ ಅವರಿಗೆ ಕೊಡಬಹುದಾಗಿರುತ್ತೆ ಬಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನಿಧನವಾದ್ರೆ ಸೊ ಅವರಿಗೆ ಈ ಒಂದು ನೊಬೆಲ್ ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಅವರನ್ನ ಕನ್ಸಿಡರ್ ಮಾಡೋದಿಲ್ಲ ಸೊ ಇದುವರೆಗೂ 975 ಪೀಪಲ್ಗೆ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವೇರ್ ಈಸ್ ದಿ ನೊಬೆಲ್ ಪ್ರೈಸ್ ಏನೋ ಪೀಸ್ ಪ್ರೈಸ್ ಅವಾರ್ಡೆಡ್ ಸೊ ಈ ಒಂದು ಶಾಂತಿ ಪ್ರಶಸ್ತಿ ಅಂತ ನಾವೇನು ಕರಿತೇವೆ ಸೊ ಈ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ವೆನ್ಯೂ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಕಾರಣ ಏನಂದ್ರೆ ಇದೊಂದನ್ನ ಮಾತ್ರ ಬೇರೆ ವೆನ್ಯೂ ಅಲ್ಲಿ ಕೊಡ್ತಾರೆ ಸೊ ಮಿಕ್ಕಿದ 5 ಅವಾರ್ಡ್ಸ್ಗಳನ್ನು ಇನ್ನೊಂದು ಮೆನ್ಯೂ ಅಲ್ಲಿ ಕೊಡ್ತಾರೆ ವೆನ್ಯೂ ಅಲ್ಲಿ ಕೊಡ್ತಾರೆ ಆ ವೆನ್ಯೂ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶನ್ ನಂಬರ್ 2 ನಾಸಾದ ಪರ್ಸಿವಿಯರೆನ್ಸ್ ರೋವರ್ ಇತ್ತೀಚೆಗೆ ಮಂಗಳದ ಮೇಲ್ಮೈಯಲ್ಲಿ ಏನನ್ನ ಗುರುತಿಸಿದೆ ವಾಟ್ ಡಿಡ್ ನಾಸಾಸ್ ಪರ್ಸಿವಿಯರೆನ್ಸ್ ರೋವರ್ ಸ್ಪಾಟ್ ಆನ್ ಯುನೋ ಮಾರ್ಸ್ ಸರ್ಫೇಸ್ ರೀಸೆಂಟ್ಲಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಧೂಳಿನ ಸುಂಟರ ಗಾಳಿ ಅಥವಾ ಅ ಡಸ್ಟ್ ಡೆವಿಲ್ ಅಂತ ಕರಿತೇವೆ ಆ ಡಸ್ಟ್ ಡೆವಿಲ್ ಮತ್ತೆ ಇನ್ನೊಂದು ಆಪ್ಷನ್ ಇಲ್ಲಿ ಟೊರ್ನಾಡೋ ಅಂತ ಇದೆ ಟೊರ್ನಾಡೋ ಅಂದ್ರೆ ಅದನ್ನ ನಾವು ಸುಂಟರ ಗಾಳಿ ಅಂತ ಹೇಳ್ಬೋದಾಗಿರುತ್ತೆ ಈ ಡಸ್ಟ್ ಡೆವಿಲ್ ಅಂತಕ್ಕಂಥದ್ದು ಟೊರ್ನಾಡೋಗಿಂತ ವೀಕ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಸೊ ಈ ರೀತಿಯ ವ್ಯವಸ್ಥೆಯನ್ನ ಪರ್ಸಿವಿಯರೆನ್ಸ್ ರೋವರ್ ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ಪತ್ತೆ ಮಾಡಿರುತ್ತೆ ಸೊ ಇಲ್ಲಿ 2 ಪಾಯಿಂಟ್ಸ್ ನನಗೆ ಗೊತ್ತಾಯ್ತು ಒಂದು ಪರ್ಸಿವಿಯರೆನ್ಸ್ ರೋವರ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ನಾಸಾದು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಈ ಪರ್ಸಿವಿಯರ್ ರೋವರ್ ಯಾವ ಏನೋ ಪ್ಲಾನೆಟ್ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಮಾರ್ಸ್ ಅಥವಾ ಮಂಗಳ ಗ್ರಹ ಅಂತ ಗೊತ್ತಾಯ್ತು ಸೊ ಈಗ ಮಂಗಳ ಗ್ರಹದಲ್ಲಿ ಆಗ್ತಾ ಇರ್ತಕ್ಕಂತ ಒಂದು ಸುಂಟರ ಗಾಳಿ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ ಸೊ ಇದನ್ನ ಈಗ ಪತ್ತೆ ಹಚ್ಚಿ ಅದರ ಚಿತ್ರಗಳನ್ನ ಈಗ ಕಳಿಸ್ಕೊಟ್ಟಿರುತ್ತೆ ಸೊ ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪರ್ಸಿವಿಯರೆನ್ಸ್ ರೋವರ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ಇದು ಅರೈವ್ ಆಗಿರ್ತಕ್ಕಂಥದ್ದು 2021 ಅಲ್ಲಿ ಅದು ಮಂಗಳ ಗ್ರಹದಲ್ಲಿ ಅರೈವ್ ಆಗಿರುತ್ತೆ ಸೊ ಇದು ಎಷ್ಟು ಕಾಲ ಅದು ಕಾರ್ಯಾಚರಣೆಯನ್ನು ನಡೆಸುತ್ತೆ ಅಂದ್ರೆ ಮಾರ್ಸ್ ಅಲ್ಲಿ ಒನ್ ಇಯರ್ ಅಂದ್ರೆ ಭೂಮಿಯ ಮೇಲೆ 687 ಡೇಸ್ ವರೆಗೂ ಅದು ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ ಸೊ ಈ ಒಂದು ಕಾರ್ಯಾಚರಣೆಯ ಜೊತೆಗೆ ಒಂದು ಸಣ್ಣದಾಗಿರ್ತಕ್ಕಂಥ ಹೆಲಿಕಾಪ್ಟರ್ ಅನ್ನು ಕೂಡ ಕಳಿಸಿರ್ತಾರೆ ಸೊ ಈ ಒಂದು ಹೆಲಿಕಾಪ್ಟರ್ ಅನ್ನು ನಾವು ಇಂಜಿನಿಟಿ ಹೆಲಿಕಾಪ್ಟರ್ ಅಂತ ಕರಿತೇವೆ ಸೊ ಇದು ಕೇವಲ ಸರಿಸುಮಾರು 1.8 kg ತೂಕ ಮಾತ್ರ ಇರುತ್ತೆ ಸೊ ಮಾರ್ಸ್ ಅಲ್ಲಿ ಫ್ಲೈ ಆಗುತ್ತಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಈ ಒಂದು ಹೆಲಿಕಾಪ್ಟರ್ ಅನ್ನು ಕಳಿಸಿರ್ತಾರೆ ಸೊ ಹೆಲಿ ಆ ಒಂದು ಮಾರ್ಸ್ ಅಲ್ಲಿ ಕಳಿಸಿರ್ತಕ್ಕಂಥ ರೋವರ್ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಇದು ಕೂಡ 6 wheels ಇರತಕ್ಕಂಥ ಒಂದು ರೋವರ್ ಆಗಿರುತ್ತೆ ಅದರಲ್ಲಿ ಸಾಕಷ್ಟು ಪೇಲೋಡ್ಗಳನ್ನು ನೋಡಬಹುದಾಗಿರುತ್ತೆ ಸೊ ಇದರಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಪೇಲೋಡ್ ಅನ್ನು ನಾವು ಮಾಕ್ಸಿ ಅಂತ ಕರಿತೇವೆ ಸೊ ಮಾಕ್ಸಿ ಅನ್ನೋದು ಇನ್ನೋ ಮಂಗಳ ಗ್ರಹದಲ್ಲಿ ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪೇಲೋಡ್ ಆಗಿರುತ್ತೆ ಸೊ ಇದು ಕೂಡ ತನ್ನ ಕಾರ್ಯಾಚರಣೆಯನ್ನ ಈಗ ಕಂಪ್ಲೀಟ್ ಮಾಡಿ ಅವರ ಟಾರ್ಗೆಟ್ ಏನಿತ್ತು ಅದಕ್ಕಿಂತ ಜಾಸ್ತಿ ಆಮ್ಲಜನಕವನ್ನ ಪ್ರೊಡ್ಯೂಸ್ ಮಾಡಿರೋದನ್ನ ನಾವು ಇತ್ತೀಚೆಗೆ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ವಿ ಹಾಗಿದ್ರೆ ಇವತ್ತಿನ ಅಪ್ಡೇಟ್ ಏನು ಅಂದ್ರೆ ಸೊ ಈ ಒಂದು ಪರ್ಸಿವಿಯರೆನ್ಸ್ ರೋವರ್ ಏನಿದೆ ಸೊ ಅದು ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಂಗಳದ ಮಿಷನ್ ಆಗಿರುತ್ತೆ ಸೊ ಈ ಒಂದು ಮಿಷನ್ ಈಗ ಮಂಗಳ ಗ್ರಹದಲ್ಲಿ ಡಸ್ಟ್ ಡೆವಿಲ್ ಅನ್ನ ಈಗ ಪತ್ತೆ ಹಚ್ಚಿರುತ್ತೆ ಸೊ ಈ ಒಂದು ಡಸ್ಟ್ ಡೆವಿಲ್ ಅನ್ನ ಪತ್ತೆ ಹಚ್ಚಿರುವ ಕಾರಣದಿಂದ ಸೊ ಇದು ನಮ್ಮ ಭೂಮಿಯ
ಮೇಲೆ ಡೆಸರ್ಟ್ಸ್ ಅಥವಾ ಮರುಭೂಮಿಗಳಲ್ಲಿ ಹೇಗೆ ಬಿರುಗಾಳಿ ಬರುತ್ತೆ ಸೋ ಅದೇ ರೀತಿ ಇರುವುದರಿಂದ ನಮ್ಮ ಅಟ್ಮಾಸ್ಫಿಯರ್ ಅನ್ನು ಕೋರಿಲೇಟ್ ಮಾಡಲಿಕ್ಕೆ ಸಹಾಯ ಆಗತಕ್ಕಂತ ಒಂದು ಡಿಸ್ಕವರಿ ಆಗಿರುತ್ತೆ ಸೋ ಇದನ್ನ ಮಾರ್ಸ್ ಗ್ರಹದಲ್ಲಿ ಯಾವ ಕ್ರೇಟರ್ ನಲ್ಲಿ ಅಥವಾ ಕಂದಕದಲ್ಲಿ ಇದನ್ನ ಪತ್ತೆ ಮಾಡಿರ್ತಾರೆ ಅಂದ್ರೆ ಸೋ ಮಾರ್ಸ್ ಅಲ್ಲಿ ಒಂದು ಕ್ರೇಟರ್ ಇರುತ್ತೆ ಅದನ್ನ ನಾವು ಜಜಾರೋ ಅಂತ ಕರೀತೇವೆ ಸೋ ಈ ಒಂದು ಜಜಾರೋ ಕ್ರೇಟರ್ ಅಲ್ಲಿ ಪತ್ತೆ ಆಗಿರತಕ್ಕಂತ ಒಂದು ಸುಂಟರ ಗಾಳಿ ಆಗಿರುತ್ತೆ ಸೋ ಡಸ್ಟ್ ಡೆವಿಲ್ಸ್ ಆರ್ ಜನರಲಿ ವೀಕರ್ ಅಂಡ್ ಸ್ಮಾಲರ್ ಅಂದ್ರೆ ಅದು ತುಂಬಾ ದುರ್ಬಲವಾಗಿರುತ್ತೆ ಮತ್ತೆ ತುಂಬಾ ಚಿಕ್ಕದಾಗಿರತಕ್ಕಂತ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಸೋ ಇದರಿಂದ ನಮಗೆ ಆಗತಕ್ಕಂತ ಒಂದು ಅನುಕೂಲ ಏನು ಅಂದ್ರೆ ಸೋ ಸೈಂಟಿಸ್ಟ್ ಗಳು ಮಾರ್ಷಿಯನ್ ಅಟ್ಮಾಸ್ಫಿಯರ್ ಅಥವಾ ಮಂಗಳ ಗ್ರಹದ ವಾತಾವರಣವನ್ನ ತಿಳಿಯಲಿಕ್ಕೆ ಸಹಾಯ ಆಗತಕ್ಕಂತ ಒಂದು ಡಿಸ್ಕವರಿ ಆಗಿರುತ್ತೆ ಸೋ ಡಸ್ಟ್ ಡೆವಿಲ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದ್ರೆ ವೆನ್ ರೈಸಿಂಗ್ ಸೆಲ್ಸ್ ಆಫ್ ದಿ ವಾರ್ಮ್ ಏರ್ ಮಿಕ್ಸಸ್ ವಿತ್ ದಿ ಡಿಸೆಂಡಿಂಗ್ ಕಾಲಮ್ ಆಫ್ ದಿ ಕೂಲ್ ಏರ್ ಅಂದ್ರೆ ಹೀಗೆ ಕೆಳಗೆ ಇಳಿತಾ ಇರತಕ್ಕಂತ ತಂಪಾದ ಗಾಳಿ ಮೇಲೆ ಏರ್ತಾ ಇರತಕ್ಕಂತ ಒಂದು ಬಿಸಿಯಾದ ಗಾಳಿ ಎರಡು ಮೀಟ್ ಆದಾಗ ಉಂಟಾಗತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಡಸ್ಟ್ ಡೆವಿಲ್ ಅಂತ ಕರಿತೇವೆ ಸೋ ಈ ಒಂದು ಡೆವಿಲ್ ಅನ್ನ ಅಥವಾ ಡಸ್ಟ್ ಡೆವಿಲ್ ಅನ್ನ ಈಗ ಮಂಗಳ ಗ್ರಹದಲ್ಲಿ ಪತ್ತೆ ಹಚ್ಚಿರ್ತಾರೆ ಸೋ ಇದನ್ನ ಪತ್ತೆ ಹಚ್ಚಿರ್ತಕ್ಕಂತ ಒಂದು ರೋವರ್ ಅನ್ನ ನಾವು ಪರ್ಸಿವಿಯರೆನ್ಸ್ ರೋವರ್ ಅಂತ ಕರಿತೇವೆ ಸೋ ಈ ಪರ್ಸಿವಿಯರೆನ್ಸ್ ರೋವರ್ ಅಂತಕ್ಕಂತದ್ದು ಮಾರ್ಸ್ ಎಕ್ಸ್ಪ್ಲೋರೇಷನ್ ಅಪ್ರೋಚ್ ಆಗಿರುತ್ತೆ ಸೋ ಈ ಒಂದು ಮಾರ್ಸ್ ಎಕ್ಸ್ಪ್ಲೋರೇಷನ್ ಅಪ್ರೋಚ್ ಏನಿದೆ ಸೋ ಇದು ನಾಸಾದವರ ಮೂನ್ ಟು ಮಾರ್ಸ್ ಎಕ್ಸ್ಪ್ಲೋರೇಷನ್ ಅಪ್ರೋಚ್ ನ ಒಂದು ಭಾಗವಾಗಿರುತ್ತೆ ಸೋ ಇಲ್ಲಿ ಮೂನ್ ಮತ್ತೆ ಮಾರ್ಸ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೋ ಮಾರ್ಸ್ ಗಾಗಿ ಅವರು ಪರ್ಸಿವಿಯರೆನ್ಸ್ ಅನ್ನು ಲಾಂಚ್ ಮಾಡಿದ್ರು ಮೂನ್ ಗಾಗಿ ಅವರು ಆರ್ಟಿಮಿಸ್ ಮಿಷನ್ ಅಂತ ನಾವೇನು ಹೇಳ್ತೇವೆ ಸೋ ಅದು ಈ ಒಂದು ಮಿಷನ್ ಅಲ್ಲಿ ಬರ್ತಕ್ಕಂತ ಇನ್ನೊಂದು ಭಾಗವಾಗಿರುತ್ತೆ ಸೋ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 3 ಸೋ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಓರಿಯನ್ ನೆಬುಲಾ ಸಮೀಕ್ಷೆಯ ಸಮಯದಲ್ಲಿ ಏನನ್ನು ಗುರುತಿಸಿತು ವಾಟ್ ಡಿಡ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಸ್ಪಾಟ್ ಡ್ಯೂರಿಂಗ್ ದಿ ಸರ್ವೆ ಆಫ್ ದಿ ಓರಿಯನ್ ನೆಬುಲಾ ಸೋ ಬಾಹ್ಯಾಕಾಶದಲ್ಲಿರ್ತಕ್ಕಂತ ಒಂದು ನೆಬುಲಾ ಸೋ ಆ ಒಂದು ನೆಬುಲಾನ ನಾವು ಓರಿಯನ್ ನೆಬುಲಾ ಅಂತ ಕರಿತೇವೆ ಸೋ ಈ ಒಂದು ನೆಬುಲಾದಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ನಾವೇನು ಹೇಳ್ತೇವೆ ಸೊ ಇದು ಒಂದು ವಸ್ತುವನ್ನ ಈಗ ಪತ್ತೆ ಹಚ್ಚಿರುತ್ತೆ ಆ ವಸ್ತುವನ್ನ ನಾವೇನಂತ ಕರಿತೀವಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಂಬೋ ಎಂದು ಕರೆಯಲ್ಪಡುವ ಮುಕ್ತ ತೇಲುವ ಗುರುಗ್ರಹದ ಒಂದು ಗ್ರಹವನ್ನು ಕಂಡುಹಿಡಿದಿರುತ್ತೆ ಅಂದ್ರೆ ಫ್ರೀ ಫ್ಲೋಟಿಂಗ್ ಜುಪಿಟರ್ ಸೈಜ್ ಪ್ಲಾನೆಟ್ ದಟ್ ಇಸ್ ಕಾಲ್ಡ್ ಆಸ್ ಜಂಬೋ ಎಂದು ಕರೀತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂತ ವಸ್ತುವನ್ನ ಕಂಡುಹಿಡಿದಿರುತ್ತೆ ಸೊ ಆ ಒಂದು ವಸ್ತುವಿನ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ ಸೊ ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಅನ್ನು ನಾವು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಕರಿತೇವೆ ಸೊ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ನಮ್ಮ ಯುನೋ ಹ್ಯೂಮನ್ ಅಥವಾ ಮ್ಯಾನ್ ಕೈಂಡ್ ಡೆವಲಪ್ ಮಾಡಿರ್ತಕ್ಕಂಥ ಒನ್ ಆಫ್ ದಿ ಬಿಗ್ಗೆಸ್ಟ್ ಟೆಲಿಸ್ಕೋಪ್ಸ್ ಆಗಿರುತ್ತೆ ಅಂದರೆ ಒಂದು ಬೃಹತ್ ಆಗಿರ್ತಕ್ಕಂಥ ಟೆಲಿಸ್ಕೋಪ್ ಆಗಿರುತ್ತೆ ಸೊ ಇದಕ್ಕಿಂತ ಮುಂಚೆ ಇದ್ದಂತಹ ಟೆಲಿಸ್ಕೋಪನ್ನು ನಾವು ಹಬಲ್ ಟೆಲಿಸ್ಕೋಪ್ ಅಂತ ಕರಿತಾ ಇದ್ವಿ ಸೊ ಹಬಲ್ಗಿಂತ ತುಂಬ ಉತ್ತಮವಾಗಿರ್ತಕ್ಕಂಥ ಮತ್ತು ವೆಲ್ ಡೆವಲಪ್ ಟೆಲಿಸ್ಕೋಪನ್ನು ನಾವು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಕರಿತೇವೆ ಸೊ ಈ ಒಂದು ಟೆಲಿಸ್ಕೋಪನ್ನು ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಫಾರ್ ದಿ ಇನ್ವೆಸ್ಟಿಗೇಷನ್ ಆಫ್ ಪೊಟೆನ್ಷಿಯಲ್ ಆಫ್ ಲೈಫ್ ಅಂದರೆ ಬೇರೆ ಪ್ಲಾನೆಟ್ಸ್ಗಳಲ್ಲಿ ಏನಾದರೂ ಲೈಫ್ ಸಾಧ್ಯವಿದೆಯಾ ಅನ್ನೋದನ್ನು ಡಿಸ್ಕವರಿ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ ಅದರ ಜೊತೆ ಅಬ್ಸರ್ವ್ ದಿ ಫಾರ್ಮೇಷನ್ ಆಫ್ ಸ್ಟಾರ್ಸ್ ಅಂಡ್ ಎವಲ್ಯೂಷನ್ ಆಫ್ ಗ್ಯಾಲಾಕ್ಸಿಸ್ ಅಂದರೆ ನಮ್ಮ ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳು ಹೇಗೆ ರಚನೆ ಆಯಿತು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಇದನ್ನು ಲಾಂಚ್ ಮಾಡಿರ್ತಾರೆ ಸೊ ಅದಾದಮೇಲೆ ಸರ್ಚ್ ಫಾರ್ ದಿ ಫಸ್ಟ್ ಗ್ಯಾಲಕ್ಸೀಸ್ ಫಾರ್ಮ್ಡ್ ಆನ್ ದಿ ಅರ್ಲಿ ಯೂನಿವರ್ಸ್ ಅಂದರೆ ನಮ್ಮ ಒಂದು ಯೂನಿವರ್ಸಲ್ಲಿ ಮೊತ್ತ ಮೊದಲ ಬಾರಿಗೆ ರಚನೆ ಆಗಿರ್ತಕ್ಕಂಥ ಗ್ಯಾಲಕ್ಸಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ ಸೊ ಈ ಒಂದು ಟೆಲಿಸ್ಕೋಪನ್ನು 2021 ಲಾಂಚ್ ಮಾಡಿರ್ತಕ್ಕಂಥ ಟೆಲಿಸ್ಕೋಪ್ ಆಗಿರುತ್ತೆ ಇದು ಫುಲ್ಲಿ ಆಪರೇಷನಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಯರ್ ಅಂದರೆ 2022 ಅದು ಆಪರೇಷನಲ್ ಆಗಿರುತ್ತೆ ಸೊ ಇದರಲ್ಲಿ ಒಂದು ಪ್ರೈಮರಿ ಮಿರರ್ ಅಂತ ಇರುತ್ತೆ ಇನ್ನೊಂದು ಸೆಕೆಂಡರಿ ಮಿರರ್ ಅಂತ ಇರುತ್ತೆ ಸೊ ಇದು ಯಾವ ರೀತಿಯ ಆರ್ಬಿಟಲ್ಲಿ ಇರುತ್ತೆ ಅಂದರೆ ಸೊ ಇಲ್ಲಿ ನೀವು ಸೂರ್ಯನನ್ನು ನೋಡ್ಬೋದಾಗಿರುತ್ತೆ ಇಲ್ಲಿ ನಾವು ಭೂಮಿಯನ್ನು ನೋಡ್ಬೋದಾಗಿರುತ್ತೆ ಸೂರ್ಯ ಮತ್ತು ಭೂಮಿಯಿಂದ ಆಚೆ ಇರ್ತಕ್ಕಂಥ ಒಂದು ಆರ್ಬಿಟಲ್ಲಿ ಕಕ್ಷೆ ಆಗ್ತಾ ಇರತಕ್ಕಂಥ ಒಂದು ವಸ್ತುವಾಗಿರುತ್ತೆ ಸೊ ಇದು ನಮ್ಮ ಮ್ಯಾನ್ ಕೈಂಡ್ ಅಥವಾ ನಾಸಾದವರು ಮಾಡಿರ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಟೆಲಿಸ್ಕೋಪ್ ಆಗಿರುತ್ತೆ ಈ ಟೆಲಿಸ್ಕೋಪ್ ಭೂಮಿಯಲ್ಲಿರೋದಿಲ್ಲ ಸ್ಪೇಸಲ್ಲಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ ಸೊ ಇದನ್ನು ನಾವು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಕರಿತೇವೆ ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೆಲಿಸ್ಕೋಪ್ ಡೆವಲಪ್ ಬೈ ಮ್ಯಾನ್ ಕೈಂಡ್ ಸೊ ಮ್ಯಾನ್ ಕೈಂಡ್ ಡೆವಲಪ್ ಮಾಡಿರ್ತಕ್ಕಂಥ ಅತ್ಯಂತ ಪವರ್ಫುಲ್ ಟೆಲಿಸ್ಕೋಪ್ ಆಗಿರುತ್ತೆ ಸೊ ಇದು ಜುಪಿಟರ್ ಗಾತ್ರದ ಒಂದು ಪ್ಲಾನೆಟ್ ರೀತಿಯ ಒಂದು ವಸ್ತುವನ್ನು ಕಂಡುಹಿಡಿದಿರುತ್ತದೆ ಸೊ ಆ ಒಂದು ವಸ್ತು ಫ್ರೀ ಫ್ಲೋಟಿಂಗ್ ಆಗಿರುತ್ತೆ ಅಂದರೆ ಅದು ಏನೋ ನಿರಂತರವಾಗಿ ತೇಲ್ತಾ ಇರ್ತಕ್ಕಂಥ ಒಂದು ವಸ್ತುವನ್ನು ಈಗ ಕಂಡಿಡ್ತಿರುತ್ತೆ ಸೊ ಈ ಒಂದು ವಸ್ತುವಿಗೆ ಕೊಟ್ಟಿರ್ತಕ್ಕಂಥ ಒಂದು ನಾಮಕರಣ ಸೊ ಆ ಒಂದು ನಾಮಕರಣ ಏನು ಅಂದರೆ ಜಂಬೋ ಅಂತ ಇದಕ್ಕೆ ನಾಮಕರಣ ಕೊಟ್ಟಿರ್ತಾರೆ ಸೊ ಯಾಕಂದರೆ ಅದು ಬೃಹತ್ ಆಗಿರೋದ್ರಿಂದ ಜಂಬೋ ಅಂದರೆ ಬಿಗ್ ಇನ್ ಸೈಜ್ ಸೊ ಆ ಒಂದು ಕಾರಣದಿಂದ ಇದಕ್ಕೆ ಜಂಬೋ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟಿರ್ತಾರೆ ಸೊ ಇದು ಪ್ಲಾನೆಟ್ಟು ಅಲ್ಲ ಸ್ಟಾರು ಅಲ್ಲ ಎರಡು ಕ್ಯಾಟಗರಿಗೂ ಕೊಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ವಸ್ತುವಾಗಿರುತ್ತೆ ಸೊ ಅದಕ್ಕೆ ಇದನ್ನು ಏನಂತ ಹೆಸರು ಕೊಟ್ಟಿದ್ದಾರೆ ಅಂದರೆ ಬೈನರಿ ಆಬ್ಜೆಕ್ಟ್ ಅಂತ ಇದಕ್ಕೆ ಒಂದು ನಿಕ್ ನೇಮನ್ನು ಕೊಟ್ಟಿರ್ತಾರೆ
ಹೇಳ್ತಾರೆ. ಸೊ ಈ ರೀತಿಯ 40 ಪೇರ್ ಆಫ್ ವಸ್ತುಗಳನ್ನು ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಈಗ ನಮಗೆ ಕಳಿಸಿರುತ್ತೆ. ಸೊ ಯಾಕೆ ಇದನ್ನು ಸ್ಟಾರ್ ಅಂತ ಕರೆಯಲ್ಲ, ಯಾಕೆ ಇದನ್ನು ಪ್ಲಾನೆಟ್ ಅಂತ ಕರೆಯಲ್ಲ ಅಂದರೆ, ಸೊ ಇದನ್ನು ಸ್ಟಾರ್ ಅಂತ ಕರೀಲಿಕ್ಕೆ ಬೇಕಾಗಿರ್ತಕ್ಕಂಥ ಸೈಜ್ ಅದಕ್ಕಿಲ್ಲ. ಸೊ ಅದರಿಂದ ಇದನ್ನು ನಾವು ನಕ್ಷತ್ರ ಅಂತ ಕರೆಯೋದಿಲ್ಲ. ಸೊ ಇದನ್ನು ಯಾಕೆ ನಾವು ಪ್ಲಾನೆಟ್ ಅಂತ ಕರೆಯೋದಿಲ್ಲ ಅಂದರೆ, ಸೊ ಯಾವುದೇ ಒಂದು ವಸ್ತುವನ್ನು ನಾವು ಪ್ಲಾನೆಟ್ ಅಂತ ಕರಿಬೇಕಾಗಿದ್ರೆ ಅದು ಒಂದು ನಕ್ಷತ್ರದ ಸುತ್ತಲೂ ಸುತ್ತುತ್ತಾ ಇರಬೇಕಾಗಿರುತ್ತೆ. ಸೊ ಇದಕ್ಕೆ ಯಾವುದೇ ಸ್ಟಾರ್ ಇಲ್ಲದೆ ಇರತಕ್ಕಂಥ ಒಂದು ವಸ್ತುವಾಗಿರೋದ್ರಿಂದ ಸೊ ಇದನ್ನು ಪ್ಲಾನೆಟ್ ಅಂತ ಕೂಡ ಕರೆಯೋದಿಲ್ಲ. ಸೊ ಅದಕ್ಕೆ ಇದಕ್ಕೆ ಜಂಬೋ ಅಂತಕ್ಕಂಥ ಒಂದು ನಿಕ್ನೇಮ್ ಅನ್ನು ಮಾತ್ರ ಇಟ್ಟಿರ್ತಾರೆ. ಸೊ ಅದಾದಮೇಲೆ ಈ ವೆಬ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ ಗೊತ್ತಾಗಿದೆ. ಇದನ್ನು 2021 ಲಾಂಚ್ ಮಾಡಿರ್ತಾರೆ, 2022 ಅದು ತನ್ನ ಕಾರ್ಯಾಚರಣೆಯನ್ನು ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಏನಿರುತ್ತೆ, ಸೊ ಇದೇ ಇದುವರೆಗೂ ಸಾಕಷ್ಟು ಗ್ಯಾಲಾಕ್ಸಿಸ್ಗಳನ್ನು ಮತ್ತು ಬ್ಲ್ಯಾಕ್ ಹೋಲ್ಗಳನ್ನು ಡಿಸ್ಕವರಿ ಮಾಡಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಏನಿದೆ, ಇಟ್ ಈಸ್ 100 times ಮೋರ್ ಪವರ್ಫುಲ್ ದೆನ್ ದಿ ಹಬಲ್ ಟೆಲಿಸ್ಕೋಪ್. ಅಂದರೆ ಇದಕ್ಕಿಂತ ಮುಂಚೆ ಲಾಂಚ್ ಮಾಡಿದ್ದಂತಹ ಹಬಲ್ ಏನಿದೆ, ಸೊ ಅದಕ್ಕಿಂತ 100 times ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, ಭಾರತೀಯ ವಾಯುಪಡೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಯಾವುದಕ್ಕಾಗಿ ಒಪ್ಪಂದ ಮಾಡಿಕೊಂಡಿದ್ದವು? ಸೊ ವಾಟ್ ಆಸ್ ದಿ ಇಂಡಿಯನ್ ಏರ್ ಫೋರ್ಸ್ ಕಾಂಟ್ರಾಕ್ಟೆಡ್ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಫಾರ್? ಸೊ ಭಾರತ್ ಏನೋ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಮತ್ತು BDL ಜೊತೆಗೆ ಒಂದು ಅಗ್ರಿಮೆಂಟ್ ಆಗಿದೆ. ಸೊ ಈ ಒಂದು ಅಗ್ರಿಮೆಂಟ್ನ ಪರ್ಪಸ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅಸ್ತ್ರ BVR ಏರ್ ಟು ಏರ್ ಕ್ಷಿಪಣಿಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್ ಅಂತ ಕರೀತೇವೆ, ಏರ್ ಟು ಏರ್ ಮಿಸೈಲ್ಗಳನ್ನು ನಮ್ಮ ಇಂಡಿಯನ್ ಏರ್ ಫೋರ್ಸ್ಗೆ BDL ವತಿಯಿಂದ ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಅಗ್ರಿಮೆಂಟ್ನ ಒಂದು ಪರ್ಪಸ್ ಆಗಿರುತ್ತೆ. ಸೊ ಈ ಒಂದು ಏನೋ ಅಸ್ತ್ರ ಚಿತ್ರಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ಏರ್ ಟು ಏರ್ ಆಗಿರುತ್ತೆ, ಅಂದರೆ ಗಾಳಿಯಿಂದ ಗಾಳಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈ ರೀತಿಯ ಒಂದು ವೆಪನ್ಸ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಇಂಡಿಯನ್ ಏರ್ ಫೋರ್ಸ್ನವರು ಏನೋ BDL ಜೊತೆಗೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಇಂಡಿಯನ್ ಏರ್ ಫೋರ್ಸ್ ಯಾರ ಜೊತೆಗೆ ಅಂದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತ ಕರೀತೇವೆ. ಸೊ ಇವರು ಏನನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಇಂಡಿಜಿನಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಸ್ಥಳೀಯವಾಗಿ ತಯಾರಿ ಮಾಡ್ತಾ ಇರ್ತಕ್ಕಂಥ ವೆಪನ್ಸ್ ಆಗಿರುತ್ತೆ. ಸೊ ಈ ಒಂದು ವೆಪನ್ಸ್ ಅನ್ನು ನಾವು ಅಸ್ತ್ರ ಬಿಯಾಂಡ್ ಏರ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ BVR? BVR ಅಂದರೆ ಸೊ ಕೆಲವೊಂದು ಪ್ರದೇಶಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಲ್ಲ, ಏನೋ ಆ ನೋಡದೇ ಇರತಕ್ಕಂಥ ಪ್ರದೇಶಕ್ಕೂ ಕೂಡ ಟಾರ್ಗೆಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ಮಿಸೈಲ್ಗಳಾಗಿರ್ತವೆ. ಸೊ ಇದನ್ನು ನಾವು ಬಿಯಾಂಡ್ ವಿಶುವಲ್ ರೇಂಜ್ ಅಂತ ಕರಿತೇವೆ. ವಿಶುವಲ್ ಅಂದರೆ ನಮ್ಮ ಕಣ್ಣಿಗಿಂತ ನಮ್ಮ ವ್ಯಾಪ್ತಿ ಎಷ್ಟಿರುತ್ತೆ ಅದರಿಂದ ದೂರದ ಪ್ರದೇಶಗಳಿಗೆ ಟಾರ್ಗೆಟ್ ಮಾಡಬಹುದಾಗಿರ್ತಕ್ಕಂಥ ವೆಪನ್ಸನ್ನು ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೆಪನ್ಸನ್ನು ಡೆವಲಪ್ ಮಾಡಬೇಕಾಗಿದ್ರೆ ಬಲ್ಕ್ ಪ್ರೊಡಕ್ಷನ್ ಕ್ಲಿಯರೆನ್ಸ್ ಅನ್ನು ಕೊಡಬೇಕು, ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಕ್ಲಿಯರೆನ್ಸ್ ಅನ್ನು ಕೊಡಬೇಕಾಗಿರುತ್ತೆ. ಆ ರೀತಿಯ ಕ್ಲಿಯರೆನ್ಸ್ ಅನ್ನು ಕೊಡ್ತಕ್ಕಂಥವ್ರನ್ನ ನಾವೇನಂತ ಕರಿತೀವಿ ಅಂದರೆ CEMILAC ಅಂತ ಕರಿತೇವೆ. ದಿಸ್ ಈಸ್ ಕಾಮನ್. ಯಾವುದೇ ಒಂದು ಪ್ರೊಡಕ್ಷನ್ ಅಂದರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ವೆಪನ್ಸ್ ಅನ್ನು ನಾವು ಡೆವಲಪ್ ಮಾಡಬೇಕಾಗಿದ್ರೆ ಸೊ ಇವರ ವತಿಯಿಂದ ಕ್ಲಿಯರೆನ್ಸ್ ಅಥವಾ ಒಪ್ಪಿಗೆ ಬೇಕಾಗಿರುತ್ತೆ. ಸೊ ಇವರನ್ನು ನಾವೇನಂತ ಕರಿತೀವಿ ಅಂದರೆ ಸೆಂಟರ್ ಫಾರ್ ಮಿಲಿಟರಿ ಏರ್ ವರ್ತಿನೆಸ್ ಆ್ಯಂಡ್ ಸರ್ಟಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಇವರು ಒಪ್ಪಿಗೆ ಕೊಟ್ಟ ನಂತರ ಮಾತ್ರ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅನುಮತಿ ಕೊಡ್ಬೋದಾಗಿರುತ್ತೆ. ಸೊ ಈಗ ಇವರು ಕ್ಲಿಯರೆನ್ಸನ್ನು ಈ ಒಂದು ವೆಪನ್ಸ್ಗಳನ್ನು ತಯಾರಿ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ವೆಪನ್ಸ್ಗಳನ್ನು ನಾವೆಲ್ಲಿ ಬಳಕೆ ಮಾಡ್ತೇವೆ? ಸೊ ಈ ಒಂದು ಕ್ಷಿಪಣಿಗಳನ್ನು ನಾವು Sukhoi 30 Mark 1 ನಾವು ಬಳಕೆ ಮಾಡ್ತೇವೆ. ಸೊ ಇದನ್ನು ಆಲ್ರೆಡಿ ಪರೀಕ್ಷೆ ಮಾಡಿರ್ತಾರೆ, ಅಂದರೆ ಯಾವುದೇ ಒಂದು ವೆಪನ್ನನ್ನು ನಾವು ಬಳಕೆ ಮಾಡೋದಕ್ಕಿಂತ ಮುಂಚೆ ಸೊ ವಿ ಹ್ಯಾವ್ ಟು ಟ್ರಯಲ್ ದೆಮ್, ಅಥವಾ ಅದನ್ನು ನಾವು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಯಾವುದರಿಂದ ಪರೀಕ್ಷೆ ಮಾಡಿರ್ತಾರೆ ಅಂದರೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಿರ್ತಕ್ಕಂಥ ತೇಜಸ್ನಿಂದ ಪರೀಕ್ಷೆ ಮಾಡಿರ್ತಾರೆ. ಸೊ ಈ ಒಂದು ಮಿಸೈಲ್ಗಳನ್ನು ಎಷ್ಟು ಆಲ್ಟಿಟ್ಯೂಡಿಂದ ಡ್ರಾಪ್ ಮಾಡಿರ್ತಾರೆ ಅಂದರೆ 20,000 feet ಆಲ್ಟಿಟ್ಯೂಡಿಂದ ಡ್ರಾಪ್ ಮಾಡಿ ಅದು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಿದ ನಂತರ ಸೊ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಸೊ ಈ ಒಂದು ವೆಪನ್ಸ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫ್ರಂಟ್ ಫೈಟರ್ಸ್ ವಿತ್ ಅಸ್ತ್ರ Mark 1, ಅಂದರೆ ಫ್ರಂಟ್ ಲೈನ್ ಫೈಟರ್ಸ್ ಏನಿರ್ತಾರೆ ಅಂದರೆ ಯಾವುದೇ ಒಂದು ವಾರ ಆದಾಗ ಫ್ರಂಟ್ ಲೈನ್ ಅಲ್ಲಿರ್ತಕ್ಕಂಥ ಫೈಟರ್ಸ್ ಏನಿರ್ತಾರೆ ಸೊ ಅಲ್ಲಿ ಈ ಒಂದು ಅಸ್ತ್ರ Mark 1 ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. Astra 2 ವುಡ್ ಬಿಕಮ್ ದಿ ಮೇನ್ ಸ್ಟೇ ಆಫ್ ದಿ ಇಂಡಿಯನ್ ಏರ್ ಫೋರ್ಸ್. ಅಂದರೆ Astra 2 ಅಂತಕ್ಕಂಥದ್ದು ನಮ್ಮ ಇಂಡಿಯನ್ ಏರ್ ಫೋರ್ಸ್ನ ಪ್ರಮುಖವಾಗಿರ್ತಕ್ಕಂಥ ವೆಪನ್ ಸಿಸ್ಟಮ್ ಆಗ್ಬೋದು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ವೆಪನ್ಸ್ ಏನಿರುತ್ತೆ ಅಥವಾ ಈ ಒಂದು ಮಿಸೈಲ್ಸ್ ಏನಿರುತ್ತೆ, ಸೊ ಇದನ್ನು ಡಿಸೈನ್ ಮಾಡಿ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟ್ರಿ, ಅಂದರೆ ನಮ್ಮ DRDL. ಸೊ ಇವರು ರಿಸರ್ಚ್ ಸೆಂಟರ್ ಇನ್ ಇಮರಾಟ್ ಅಂತ ನಾವೇನು ಹೇಳ್ತೇವೆ. ಸೊ ಇದೊಂದು ಏನೋ ಅದರ್ DRDO ಲ್ಯಾಬೊರೇಟ್ರೀಸ್ ಆಗಿರುತ್ತೆ, ಅಂದರೆ ಇವೆಲ್ಲ ನಮ್ಮ DRDO ಅಡಿಯಲ್ಲಿ ಬರ್ತಕ್ಕಂಥ ಲ್ಯಾಬೊರೇಟ್ರೀಸ್ಗಳಾಗಿರ್ತವೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ವೆಪನ್ ಸಿಸ್ಟಮ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 5. ಸೊ ಇವತ್ತಿನ 5ನೇ ಪ್ರಶ್ನೆ, ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಭಾರತೀಯ ಸೇನೆಯು ಪ್ರಾರಂಭಿಸಿರುವ
ಪ್ರಾಜೆಕ್ಟ್ ಉದ್ಭವನ ಉದ್ದೇಶವೇನು ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಪ್ರಾಜೆಕ್ಟ್ ಉದ್ಭವ್ ಲಾಂಚ್ಡ್ ಬೈ ದಿ ಇಂಡಿಯನ್ ಆರ್ಮಿ ಇನ್ ಕೊಲಾಬರೇಷನ್ ವಿತ್ ದಿ ಯುನೈಟೆಡ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ಇದು ಇಬ್ಬರ ಕೊಲಾಬರೇಷನ್ ಆಗಿರುತ್ತೆ ಒಂದು ನಮ್ಮ ಭಾರತ ದೇಶದ ಆರ್ಮಿ ಇನ್ನೊಬ್ಬರು ಯುನೈಟೆಡ್ ಸರ್ವಿಸಸ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರಿತೇವೆ ಸೊ ಇವರಿಬ್ಬರು ಸೇರಿಕೊಂಡು ಒಂದು ಉದ್ಭವ ಅಂತ ಒಂದು ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಒಂದು ಉದ್ಭವ ಪ್ರಾಜೆಕ್ಟ್ನ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೇಟ್ ಕ್ರಾಫ್ಟ್ ಮತ್ತು ಯುದ್ಧದ ಇಂಡಿಕ್ ಪರಂಪರೆಯನ್ನು ಮರುಶೋಧನೆ ಮಾಡ್ತಕ್ಕಂಥದ್ದು ಅಂದರೆ ಟು ಡಿಸ್ಕವರ್ ದಿ ಇಂಡಿಕ್ ಹೆರಿಟೇಜ್ ಆ್ಯಂಡ್ ಸ್ಟೇಟ್ ಕ್ರಾಫ್ಟ್ ಆ್ಯಂಡ್ ವಾರ್ಫೇರ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತು ನಮ್ಮ ಭಾರತ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಸೊ ನಮ್ಮ ರಾಜರುಗಳು ಅನೇಕ ಯುದ್ಧಗಳನ್ನು ಮಾಡಿರ್ತಾರೆ ಸೊ ಆ ಕಾಲದಲ್ಲಿ ಯಾವ ರೀತಿಯ ವೆಪನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ರು ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇದ್ರು ಸೊ ಅದನ್ನೆಲ್ಲ ಸ್ಟಡಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಸೊ ಆ ಕಾಲದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇತ್ತು ಅದನ್ನು ಈಗಿನ ಕಾಲಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಉದ್ಭವ ಅಂತ ಕರಿತೇವೆ ಸೊ ಈ ಒಂದು ಉದ್ಭವವನ್ನು ಈಗ ನಮ್ಮ ಇಂಡಿಯನ್ ಆರ್ಮಿದವರು ಸ್ಟಾರ್ಟ್ ಮಾಡಿರ್ತಾರೆ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ ಸೊ ಇಂಡಿಯನ್ ಆರ್ಮಿ ಲಾಂಚ್ ಪ್ರಾಜೆಕ್ಟ್ ಉದ್ಭವ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿರುತ್ತೆ ಸೊ ಇದರ ಮೇನ್ ಇಂಟೆನ್ಷನ್ ಏನು ಅಂದರೆ ರೀಡಿಸ್ಕವರ್ ದಿ ಪ್ರೊಫೌಂಡ್ ಇಂಡಿಕ್ ಹೆರಿಟೇಜ್ ಆಫ್ ಸ್ಟೇಟ್ ಕ್ರಾಫ್ಟ್ ಆ್ಯಂಡ್ ವಾರ್ಫೇರ್ ಅಂದರೆ ಯುದ್ಧಗಳಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೀವಿ ಯಾವ ರೀತಿ ವೆಪನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ವಿ ಸೊ ಅದನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಇದರ ಒಂದು ಏನೋ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ ಸೊ ಈ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 2021 ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಸೊ ಯಾರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರ್ತಾರಂದ್ರೆ ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರ್ತಾರೆ ಸೊ ಈ ಒಂದು ಪ್ರಾಜೆಕ್ಟ್ನ ಉದ್ದೇಶವೇನು ಅಂದರೆ ರೀಡಿಸ್ಕವರ್ ದಿ ಪ್ರೊಫೌಂಡ್ ಇಂಡಿಕ್ ಹೆರಿಟೇಜ್ ಅಂತ ಕರಿತೇವೆ ಸೊ ಈ ಒಂದು ಇಂಡಿಕ್ ಹೆರಿಟೇಜ್ ಅಂತಕ್ಕಂಥದ್ದು ನಮ್ಮ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೆರಿಟೇಜ್ ಆಗಿರುತ್ತೆ ಲೈಕ್ ಯುನೋ ಏನ್ಷಿಯಂಟ್ ಇಂಡಿಯನ್ ಟೆಕ್ಸ್ ಆಫ್ ಯುನೋ ಸ್ಟೇಟ್ ಕ್ರಾಫ್ಟ್ ಮತ್ತು ವಾರ್ ಕ್ರಾಫ್ಟ್ಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಮತ್ತು ಯುದ್ಧದ ಸ್ಟ್ರಾಟಜಿಗಳು ಅಂದರೆ ಕಾರ್ಯತಂತ್ರಗಳು ಅಂತ ನಾವೇನು ಹೇಳ್ತೇವೆ ಸೊ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಏನಕ್ಕೆ ಇದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಸೊ ಈ ಒಂದು ಐಡೆಂಟಿಫಿಕೇಷನ್ನ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೊಫೌಂಡ್ ಡೆಪ್ತ್ಸ್ ಆಫ್ ಇಂಡಿಜಿನಸ್ ಮಿಲಿಟರಿ ಸಿಸ್ಟಮ್ ಅಂದರೆ ಹಳೆ ಕಾಲದಲ್ಲಿ ನಮ್ಮ ಭಾರತ ದೇಶದ ಮಿಲಿಟರಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಇದರ ಉದ್ದೇಶವಾಗಿರುತ್ತೆ ಆ್ಯಂಡ್ ದೇರ್ ಎವಲ್ಯೂಷನ್ ಆ್ಯಂಡ್ ಸ್ಟ್ರಾಟಜಿಸ್ ಅಂದರೆ ಅದು ಹೇಗೆ ಬೆಳೀತಾ ಬಂತು ಮತ್ತು ಅದರ ಸ್ಟ್ರಾಟಜೀಸ್ ಏನಿತ್ತು ಅನ್ನೋದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್ ಸೊ ಇವತ್ತಿನ ಆರನೇ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಎಂದು ಇರಾನ್ ಏನನ್ನು ಹೇಳಿಕೊಂಡಿದೆ ವಾಟ್ ಡಿಡ್ ಇರಾನ್ ಕ್ಲೇಮ್ ಟು ಹ್ಯಾವ್ ಸಕ್ಸಸ್ಫುಲಿ ಲಾಂಚ್ಡ್ ಇನ್ ಟು ಸ್ಪೇಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ 103 ಎಂಬ ಇಮೇಜಿಂಗ್ ಉಪಗ್ರಹಗಳನ್ನು ಆ್ಯನ್ ಇಮೇಜಿಂಗ್ ಸೆಟಲೈಟ್ ಕಾಲ್ಡ್ 103 ಅನ್ನೋದನ್ನು ಇದು ಲಾಂಚ್ ಮಾಡಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ ಸೊ ಇದು ಇರಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಾಂಚ್ ಆಗಿರುತ್ತೆ ಸೊ ಇರಾನ್ ನಿಮಗೆ ಗೊತ್ತಿರೋ ಹಾಗೆ FATF ಲಿಸ್ಟಲ್ಲಿ ಇದು ಬ್ಲ್ಯಾಕ್ ಲಿಸ್ಟಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ ಸೊ ಅದರಿಂದ ಇವರು ಏನೇ ಲಾಂಚ್ ಮಾಡಿದ್ರು ವೆಸ್ಟ್ ಕಂಟ್ರೀಸ್ಗಳು ಸೊ ಅವ್ರ ಮೇಲೆ ಸಸ್ಪಿಷಿಯಸ್ ಆಗಿ ನೋಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ ಸೊ ಅದರಿಂದ ಈ ಒಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ ಸೊ ಇರಾನ್ ಕ್ಲೇಮ್ಡ್ ಅದಕ್ಕೆ ಎಲ್ಲ ದಿನಪತ್ರಿಕೆಗಳು ಇರಾನ್ ಲಾಂಚ್ ಮಾಡಿದೆ ಅಂತ ಕೊಡ್ತಾ ಇಲ್ಲ ಇರಾನ್ ಕ್ಲೇಮ್ ಟು ಹ್ಯಾವ್ ಲಾಂಚ್ಡ್ ಅಂತ ಕೊಡ್ತಾ ಇದ್ದಾರೆ ಸೊ ಇರಾನ್ ಕ್ಲೇಮ್ ಟು ಹ್ಯಾವ್ ಲಾಂಚ್ ಸಕ್ಸಸ್ಫುಲಿ ಯುನೋ ಆ್ಯನ್ ಇಮ್ಯಾಜಿಂಗ್ ಸೆಟಲೈಟ್ ಅಂತ ಈ ಒಂದು ಸೆಟಲೈಟ್ ಅಥವಾ ಉಪಗ್ರಹಗಳನ್ನು ಲಾಂಚ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಈ ಒಂದು ಲಾಂಚ್ ಆದ ನಂತರ ವೆಸ್ಟರ್ನ್ ನೇಷನ್ಸ್ ಅಥವಾ ವೆಸ್ಟರ್ನ್ ರಾಷ್ಟ್ರಗಳಲ್ಲಿ ದರ್ ಇಸ್ ಯುನೋ ಫೌಂಡ್ ಟು ಬಿ ಲಾಟ್ ಆಫ್ ಟೆನ್ಷನ್ ದ ಫಿಯರ್ ಇಟ್ ಸ್ಪೇಸ್ ಟೆಕ್ನಾಲಜಿ ಕುಡ್ ಬಿ ಯೂಸ್ ಟು ಡೆವಲಪ್ ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ಅವರ ಒಂದು ಸ್ಪೇಸ್ ಟೆಕ್ನಾಲಜಿ ಏನಿರುತ್ತೆ ಆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅವರು ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ವೆಸ್ಟರ್ನ್ ನೇಷನ್ಸ್ನ ಪ್ರಮುಖವಾಗಿರ್ತಕ್ಕಂಥ ಒಂದು ಡೌಟ್ ಆಗಿರುತ್ತೆ ಬಟ್ ಇರಾನ್ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಸೊ ಅವರು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು 103 ಸ್ಯಾಟಲೈಟ್ಗಳನ್ನು ಸಕ್ಸಸ್ಫುಲ್ ಆಗಿ ಉಡಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು 450 kilometers ಅಬೌತ್ ದಿ ಅರ್ತ್ ಸರ್ಫೇಸ್ ಫ್ರಮ್ ಗಾರ್ಡ್ ಗಾರ್ಡ್ ಅಂದರೆ ಅವರ ಒಂದು ಸ್ಪೇಸ್ ಸ್ಟೇಷನನ್ನು ನಾವು ಗಾರ್ಡ್ ಅಂತ ಕರಿತೇವೆ ಸೊ ಅಲ್ಲಿಂದ 450 kilometers ಸ್ಪೇಸ್ ಸ್ಟೇಷನಲ್ಲಿ ಈ ಒಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದೆ ಅಂತಕ್ಕಂಥದ್ದನ್ನು ಸೊ ಇರಾನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ ಸೊ ದ ಬೇಸ್ ಹೋಸ್ ದಿ ಇಮ್ರಾನ್ ಕೋಮಿನಿ ಸ್ಪೇಸ್ ಪೋರ್ಟ್ ಸೊ ಅಲ್ಲಿರ್ತಕ್ಕಂಥ ಸ್ಪೇಸ್ ಪೋರ್ಟನ್ನು ನಾವು ಇಮಾನ್ ಕೋಮಿನಿ ಸ್ಪೇಸ್ ಪೋರ್ಟ್ ಅಂತ ಕರಿತೇವೆ ಸೊ ಇಲ್ಲಿರ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಗಾರ್ಡ್ ಸೊ ಇದು ಆ ಒಂದು ಪ್ಲೇಸ್ನ ಒಂದು ಪ್ರದೇಶದ ಹೆಸರಾಗಿರುತ್ತೆ ಗಾರ್ಡ್ ಆಪರೇಟ್ಸ್ ಇಟ್ಸ್ ಓನ್ ಸ್ಪೇಸ್ ಪ್ರೋಗ್ರಾಮ್ ಆ್ಯಂಡ್ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಪ್ಯಾರ್ಲಲಿ ಅಂದರೆ ಒಂದೇ ಪ್ರದೇಶದಲ್ಲಿ ಅವರು ಸ್ಪೇಸ್ ಪೋರ್ಟನ್ನು ಕೂಡ ಇಟ್ಕೊಂಡಿದ್ದಾರೆ ಸೊ ಅದರ ಜೊತೆಗೆ ಅವರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಒಂದೇ ಪ್ರದೇಶವಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ವೆಸ್ಟರ್ನ್ ನೇಷನ್ಸ್
ಇಲ್ಲಿ ಅವರು ಸ್ಪೇಸ್ ಪೋರ್ಟ್ ಅನ್ನು ಮಾಡ್ತಕ್ಕಂತ ಒಂದು ವಿಷಯದ ಜೊತೆಗೆ ಸೊ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಡೆವಲಪ್ ಮಾಡಬಹುದು ಅಂತಕ್ಕಂಥದ್ದು ವೆಸ್ಟರ್ನ್ ಕಂಟ್ರೀಸ್ಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಡೌಟ್ ಇರೋದ್ರಿಂದ ಸೊ ಅವರು ಈ ಒಂದು ಕಂಟ್ರಿಯ ಮೇಲೆ ಸಸ್ಪಿಷಿಯಸ್ ಆಗಿ ನೋಡ್ತಾ ಇರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ನಾಸಾಸ್ ಕ್ಯಾಲಿಪ್ಸೋ ಉಪಗ್ರಹದ ಪ್ರಾಥಮಿಕ ಧ್ಯೇಯ ಯಾವುದು? ಸೊ ವಾಟ್ ಈಸ್ ದಿ ಪ್ರೈಮರಿ ಮಿಷನ್ ಆಫ್ ನಾಸಾಸ್ ಕ್ಯಾಲಿಪ್ಸೋ ಸೆಟಲೈಟ್? ಸೊ ನಾಸಾದ ಕ್ಯಾಲಿಪ್ಸೋ ಸೆಟಲೈಟ್ನ ಉದ್ದೇಶ ಏನಾಗಿತ್ತಂದ್ರೆ ಮೋಡಗಳು ಮತ್ತು ಏರೋಸಾಲ್ಗಳು ಭೂಮಿಯ ಹವಾಮಾನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂದರೆ ಸ್ಟಡಿಂಗ್ ಹೌ ಕ್ಲೌಡ್ಸ್ ಆ್ಯಂಡ್ ಏರೋಸಾಲ್ಸ್ ಇಂಪ್ಯಾಕ್ಟ್ ಅರ್ಥ್ಸ್ ಕ್ಲೈಮೇಟ್ ಅಂತಕ್ಕಂಥದ್ದು ನಾಸಾದವರು ಲಾಂಚ್ ಮಾಡಿದ್ದಂತಹ ಕ್ಯಾಲಿಪ್ಸೋ ಸೆಟಲೈಟ್ಗಳ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕ್ಯಾಲಿಪ್ಸೋ ಸೆಟಲೈಟ್ಗಳ ಬಗ್ಗೆ ನಾನು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಈ ಒಂದು ಕ್ಯಾಲಿಪ್ಸೋ ಸೆಟಲೈಟ್ಗಳು ಈಗ ರಿಟೈರ್ ಆಗ್ತಾ ಇದ್ದಾವೆ. ರಿಟೈರ್ ಅಂದರೆ ಸೊ ಅವು ತಮ್ಮ ಕಾರ್ಯಾಚರಣೆಯನ್ನು ಮುಗಿಸಿರ್ತವೆ. ಸೊ ಆ ಒಂದು ಕಾರಣದಿಂದ ನಾಸಾದವರು ಈ ಒಂದು ಸೆಟಲೈಟ್ಗಳನ್ನು ಡಿಕಮಿಷನ್ ಮಾಡ್ತಾ ಇರುವ ಕಾರಣದಿಂದ ಸೊ ಈ ಒಂದು ಕ್ಯಾಲಿಪ್ಸೋ ಸೆಟಲೈಟ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಯುನೋ ನಾಸಾ ಅನೌನ್ಸ್ ದಟ್ ದಿ ಇಟ್ಸ್ ಕ್ಯಾಲಿಸ್ಪೋ ಯುನೋ ಕ್ಯಾಲಿಸ್ಪೋ ಸೆಟಲೈಟ್ಸ್ ಟೇಕ್ಸ್ ಕ್ಲೈಮೇಟ್ ವೆದರ್ ಆ್ಯಂಡ್ ಏರ್ ಕ್ವಾಲಿಟಿ ಮೆಷರ್ಮೆಂಟ್ ಯೂಸಿಂಗ್ ಲಿಡಾರ್ ಎಂಡೆಡ್ ಇಟ್ಸ್ ಯುನೋ ಸೈನ್ಸ್ ಮಿಷನ್. ಅಂದರೆ ಅವರ ಒಂದು ವಿಜ್ಞಾನದ ಒಂದು ಮಿಷನ್ ಏನಿತ್ತು ಸೊ ಅದು ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾಸಾದವರು ಕೊಡ್ತಾ ಇದ್ದಾರೆ. ಸೊ ಕ್ಯಾಲಿಪ್ಸೋದ ಫುಲ್ ಫಾರ್ಮ್ ಏನು ಅಂದರೆ ಕ್ಲೌಡ್ ಏರೋಸಾಲ್ ಲಿಡಾರ್ ಆ್ಯಂಡ್ ಇನ್ಫ್ರಾ ಯುನೋ ಇನ್ಫ್ರಾರೆಡ್ ಪಾತ್ ಫೈಂಡರ್ ಸೆಟಲೈಟ್ ಅಬ್ಸರ್ವೇಷನ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದು ಏನನ್ನು ಸ್ಟಡಿ ಮಾಡುತ್ತೆ ಅಂದರೆ ಕ್ಲೌಡ್ಸ್ ಮೋಡಗಳನ್ನು ಸ್ಟಡಿ ಮಾಡುತ್ತೆ, ಅದಾದಮೇಲೆ ಏರೋಸಾಲ್ಸ್ಗಳನ್ನು ಸ್ಟಡಿ ಮಾಡುತ್ತೆ. ಏರೋಸಾಲ್ಸ್ ಅಂದರೆ ಯುನೋ ಗಾಳಿಯಲ್ಲಿರ್ತಕ್ಕಂಥ ಡ್ರಾಪ್ಲೆಟ್ಸ್ಗಳನ್ನು ಸ್ಟಡಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರ್ತು. ಸೊ ಈ ಒಂದು ಕ್ಲೌಡ್ಸ್ ಮತ್ತು ಏರೋಸಾಲ್ಸ್ ಏನಿರುತ್ತೆ ಇದು ಭೂಮಿಯ ಹವಾಮಾನದ ಮೇಲೆ ಏನನ್ನು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು. ಬಿಕಾಸ್ ನಾವು ಏರೋಸಾಲ್ಸನ್ನು ಪ್ರಮುಖವಾಗಿ ಪೊಲ್ಯೂಟೆಂಟ್ ಆಗಿ ನೋಡ್ತೇವೆ. ಸೊ ನಮಗೆ ಗೊತ್ತು ಕ್ಲೈಮೇಟ್ ಚೇಂಜ್ಗೆ ಏರೋಸಾಲ್ಸ್ ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿರೋದ್ರಿಂದ ಸೊ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾಸಾದವರು ಈ ಒಂದು ಸೆಟಲೈಟ್ಗಳನ್ನು ಲಾಂಚ್ ಮಾಡಿದರು. ಸೊ ಈ ಒಂದು ಯುನೋ ಸೆಟಲೈಟ್ಗಳಿಂದ ನಮಗಾಗ್ತಕ್ಕಂಥ ಒಂದು ಪ್ರಯೋಜನ ಏನು? ಸೊ ಇದು ಜಾಯಿಂಟ್ ಪ್ರಾಜೆಕ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಇದು ಅಮೆರಿಕದ ನಾಸಾ ಮತ್ತು ಫ್ರೆಂಚ್ ಸ್ಪೇಸ್ ಏಜೆನ್ಸಿ ಏನಿರುತ್ತೆ ಇವರಿಬ್ಬರು ಒಟ್ಟಿಗೆ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2006 ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಡೇಟಾ, ಸೊ ಈ ಒಂದು ಸೆಟಲೈಟ್ಗಳಿಂದ ಬರ್ತಕ್ಕಂಥ ಒಂದು ದತ್ತಾಂಶ ಏನಿರುತ್ತೆ, ಸೊ ಈ ಒಂದು ದತ್ತಾಂಶವನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟು ಕನ್ಸ್ಟ್ರಕ್ಟ್ 3D ಮಾಡೆಲ್ಸ್ ಆಫ್ ದಿ ಅಟ್ಮಾಸ್ಫಿಯರ್. ಸೊ ನಮ್ಮ ಒಂದು ಪರಿಸರ ವ್ಯವಸ್ಥೆ ಏನಿರುತ್ತೆ ಸೊ ಅದರ 3D ಮಾಡೆಲ್ಸ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ತಾ ಇದ್ರು. ಸೊ ಇದನ್ನು ಏನಕ್ಕೆ ಮಾಡ್ತಾರೆ ಅಂದರೆ ಟು ಇಂಪ್ರೂವ್ ಅವರ್ ಎಬಿಲಿಟಿ ಟು ಪ್ರಿಡಿಕ್ಟ್ ಫ್ಯೂಚರ್ ಕ್ಲೈಮೇಟ್ ಚೇಂಜ್. ಅಂದರೆ ಭವಿಷ್ಯದಲ್ಲಿ ಹವಾಮಾನ ಬದಲಾವಣೆ ಹೇಗಾಗ್ಬೋದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಸೊ ಈ ಚಿತ್ರಗಳನ್ನು ಬಳಕೆ ಮಾಡ್ತಾ ಇದ್ರು. ಬಟ್ ಈಗ ಇದು ತನ್ನ ಕಾರ್ಯಾಚರಣೆಯನ್ನು ಕಂಪ್ಲೀಟ್ ಮಾಡಿರೋದ್ರಿಂದ ಸೊ ಇವುಗಳನ್ನು ಡಿಕಮಿಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇವತ್ತಿನ ಕ್ವಿಜ್ಗೆ ಬರೋದಾದರೆ ಸೆಪ್ಟೆಂಬರ್ 2022 ಕಾರ್ಯಾರಂಭಗೊಂಡ ಭಾರತದ ಮೊದಲ ಸ್ವದೇಶಿ ವಿಮಾನಯಾನ ನೌಕೆಯನ್ನು ಹೆಸರಿಸಿ. ಸೊ INS ಪೃಥ್ವಿ, INS ವಿಜಯ್, INS ವಿರಾಟ್ ಮತ್ತು INS ವಿಕ್ರಾಂತ್. ಸೊ ನಿಮ್ಮ ಆಪ್ಷನ್ಸ್ ಆಗಿರುತ್ತೆ. ಎರಡನೇ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ ಯುದ್ಧ ಅಭ್ಯಾಸ ಮಿಲಿಟರಿ ಅಭ್ಯಾಸ ನಡೆಯುತ್ತೆ? ಜಪಾನ್, US, ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ. ಸೊ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತೊಮ್ಮೆ ನಾಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.